ಈ ಕಾರ್ಯಕ್ರಮದ ಪ್ರಾಯೋಜಕರು ಇಫ್ಕೋ ಆತ್ಮ ನಿರ್ಭರ ಕೃಷಿಗೆ ಇಫ್ಕೋ ನ್ಯಾನೋ ಯೂರಿಯಾ ನಮ್ಮ ಇವತ್ತಿನ ಕಾರ್ಯಕ್ರಮ ಒಂದು ರೀತಿ ವಿಭಿನ್ನವಾದದ್ದು ಅಂದರೆ ಇವತ್ತು ನಾವು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಆನಂದ್ಪುರದ ಸಮೀಪ ಇದ್ದೇವೆ ಈ ಹಿಂದೆ ಶ್ರೀ ಪ್ರಕಾಶ್ ನಾಯಕರವನ್ನ ಮಾತನಾಡಿಸಿ ತಾಳೆ ಗಿಡ ತಾಳೆ ಕೃಷಿ ಹಾಗೂ ರಬ್ಬರ್ ಕೃಷಿಯ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡಿದ್ವಿ ಇವತ್ತು ಇವರು ವಿಶೇಷವಾಗಿ ಇಲ್ಲಿ ಹಲಸನ್ನು ಬೆಳೀತಾ ಇದ್ದಾರೆ ಅದು ವಾಣಿಜ್ಯ ಮಟ್ಟವಾಗಿ ಹಲಸು ಸಾಮಾನ್ಯವಾಗಿ ಮಲೆನಾಡಿನ ಭಾಗದಲ್ಲಿ ಕಾಡುಗಿನ ಪ್ರದೇಶದಲ್ಲೋ ಅಥವಾ ತೋಟದ ಪ್ರದೇಶದಲ್ಲೋ ಮನೆ ಬಳಕೆಗೋಸ್ಕರ ಬಳಸಿ ಬೆಳೆಯುವುದು ಸಾಮಾನ್ಯವಾಗಿತ್ತು ಆದರೆ ಇವರು ಹಲಸಿನ ಕೃಷಿಯಲ್ಲಿ ತಮ್ಮನ್ನು ಯಾಕೆ ತೊಡಗಿಸಿಕೊಂಡ್ರು ಈ ಹಲಸಿನ ಕೃಷಿಯನ್ನು ಮಾಡಿಸ್ ಮಾಡ್ಕೊಳ್ಬೇಕು ಮಾಡಬೇಕು ಅನ್ನೋ ಉದ್ದೇಶ ಇವರಿಗೆ ಯಾಕೆ ಬಂತು ಅನ್ನುವ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿಯನ್ನು ಇವತ್ತಿನ ಇದರಲ್ಲಿ ತಿಳ್ಕೊಳ್ಳೋಣ ಹಾಗೂ ಒಂದು ವೆರೈಟಿ ಸ್ಪೆಷಲ್ ವೆರೈಟಿ ಇದೆ ಅದನ್ನು ಕೂಡ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ತಿಳಿಯೋಣ ಬನ್ನಿ ಸರ್ ನಮಸ್ಕಾರ ನಮಸ್ಕಾರ ನಮ್ಮ ಫಾರ್ಮ್ ಟಿವಿಯ ಕೃಷಿ ಋಷಿ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಸರ್ ಈ ನಮ್ಮ ಕಾರ್ಯಕ್ರಮ ಕೃಷಿ ಋತಿ ಋಷಿ ಅಂತ ಹೆಸರಿಟ್ಟಿದ್ದೀವಿ ಈ ಕೃಷಿ ಋಷಿ ಪದಕ್ಕೆ ಬಹುಶಃ ನೀವು ಒಂದು ನಾಮಕ್ಕೆ ಸರಿ ಹೊಂದುತ್ತೀರಾ ಅನ್ನೋ ಕಲ್ಪನೆಯಲ್ಲಿ ನಾವು ಇಲ್ಲಿ ನಿಮ್ಮನ್ನು ಈ ಏರಿಯಾದಲ್ಲಿ ಕೇಳಿದಾಗ ಇಲ್ಲ ಪ್ರಕಾಶ್ ನಾಯಕರನ್ನು ಭೇಟಿ ಮಾಡಿ ಒಳ್ಳೆಯ ಕೃಷಿಯನ್ನು ಮಾಡಿದ್ದಾರೆ ಸಂಪರ್ಕ ಮಾಡಿದರೆ ನಿಮ್ಮ ಈ ಪ್ರೋಗ್ರಾಮಿಗೆ ಅವರು ಒಂದು ಸೂಕ್ತ ವ್ಯಕ್ತಿ ಅಂತ ಹೇಳಿದರು ಈ ಹಿಂದೆ ಸರ್ ನಾವು ನಿಮ್ಮ ನಿಮ್ಮನ್ನು ಮಾತಾಡಿಸಿ ಈಗಾಗಲೇ ತಾಳೆ ತೋಟ ಇರಬಹುದು ಮತ್ತು ರಬ್ಬರ್ ತೋಟದ ಕುರಿತಾದಂತಹ ನಿಮ್ಮ ಅನುಭವವನ್ನು ಹೇಳಿದಿರಿ ಈಗಾಗಲೇ ನಮ್ಮ ಎರಡು ಕೃಷಿ ಋಷಿ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ನೀವು ಕೃಷಿ ಋಷಿಯಾಗಿ ನಿಮ್ಮ ಅನುಭವವನ್ನು ಹಂಚಿಕೊಂಡಿದ್ದೀರಿ ಸರ್ ಇವತ್ತು ನಾವು ಇಲ್ಲಿ ಬಂದಿರುವ ಮೂಲ ಉದ್ದೇಶ ಏನು ಅಂತ ಕೇಳಿದರೆ ಸಾಮಾನ್ಯವಾಗಿ ಮಲೆನಾಡಿನಲ್ಲಿ ಹಲಸು ಎಲ್ಲರಿಗೂ ಗೊತ್ತಿರುವಂತಹ ಬೆಳೆನೆ ಆದರೆ ವಾಣಿಜ್ಯ ಮಟ್ಟದಲ್ಲಿ ಅದನ್ನು ಬೆಳೆಯುವ ಅಥವಾ ಬೆಳೀತಾ ಇರುವಂತಹ ಪ್ರಮಾಣ ಕಡಿಮೆ ಇದೆ ನಿಮಗೆ ಈ ಹಲಸನ್ನು ಯಾಕೆ ಬೆಳೀಬೇಕು ಅಂತ ಅನ್ನಿಸ್ತು ಅಥವಾ ಇದರ ಬೆಳೆಯುವ ಹಿಂದಿನ ಮೂಲ ಉದ್ದೇಶ ಏನು ಅಂತ ಸ್ವಲ್ಪ ಹೇಳ್ಬೋದಾ ಸರ್ ಸುಮಾರು ಒಂದು ಹತ್ತು ಹನ್ನೊಂದು ವರ್ಷದ ಹಿಂದೆ ನಮ್ಮ ಸಂಬಂಧಿಕರೊಬ್ರು ಮೂಲತಃ ತೀರ್ಥಹಳ್ಳಿ ಅವರು ಬೊಂಬೈಲಿ ನೆಲೆಸಿದ್ದಾರೆ ಅವರು ನೆವಿಯಲ್ಲಿ ಇದ್ದಾರೆ ನೆವಿಯಲ್ಲಿ ಸೊ ಅವರು ನೇವಿಯಲ್ಲಿ ಇದ್ದಾಗ ಕೃಷಿ ಬಗ್ಗೆ ಬಹಳ ಆಸಕ್ತಿ ಮಲೇಷ್ಯಾದಲ್ಲಿ ಒಂದು ಹಣ್ಣು ಹಲಸಿನ ಹಣ್ಣು ಒಂದು ಸ್ವಲ್ಪ ಸೊಳ್ಳೆ ತಗೊಂಡು ತಿಂದ್ರಂತೆ ಮಲೇಷ್ಯಾದ ಬೇರೆ ಮಲೇಷ್ಯಾದಲ್ಲಿ ನೇವಿಯಲ್ಲಿ ಇರೋದ್ರಿಂದ ಮಲೇಷ್ಯಾದಲ್ಲಿ ತಿಂದು ಅದರದ್ದು ಒಂದು ಐದಾರು ಬೀಜ ಒಂದು ಅವರು ತಿಂದ ಹಲಸಿನ ಬೀಜ ತಂದು ಬೊಂಬೈಗೆ ಬಂದು ಅವರು ಗಿಡ ಮಾಡಿ ಅವ್ರ ಮೂಲ ತೀರ್ಥಹಳ್ಳಿ ಅವರು ತೀರ್ಥಹಳ್ಳಿಗೆ ಬಂದು ಅವ್ರ ಸಂಬಂಧಿಕರ ಮನೆಯಲ್ಲಿ ನಾಲ್ಕು ಗಿಡ ಕೊಡ್ತಾರೆ ಸಾಕಷ್ಟು ನಾನು ಹೇಳಿದೆ ಬೇರೆ ಬೇರೆ ಕಡೆ ನಾಲ್ಕು ಬೇರೆ ಬೇರೆ ಕಡೆ ಟಿವಿ ನಾಲ್ಕು ಗಿಡ ತರ್ತಾರೆ ಅದರಲ್ಲಿ ನನಗೊಂದು ಗಿಡ ಕೊಡ್ತಾರೆ ಇನ್ನು ಮೂರು ಜನರಿಗೆ ಮತ್ತೆ ಅವ್ರ ಸಂಬಂಧಿಕರಿಗೆ ಮೂರು ಗಿಡ ಕೊಡ್ತಾರೆ ನಾನು ನನ್ನ ಅಡಿಕೆ ತೋಟ ಇದೆ ಏಳು ಎಕರೆ ಇತ್ತು ಆ ಜಾಗದಲ್ಲಿ ಒಂದು ಸೈಡ್ಗೆ ಹಾಕಿದೆ ಸರಿ ಹಾಕಿ ಎರಡು ವರ್ಷಕ್ಕೆ ಮಿಡಿ ಬಂತು ಮಲೇಷಿಯಾದಿಂದ ತಂದ್ರೆ ಮಲೇಷಿಯಾದ್ರೆ ಮತ್ತೆ ಇನ್ನೊಂದು ವಿಶೇಷ ಏನಂದ್ರೆ ನಾನು ನಮ್ಮಲ್ಲಿ ನೆಟ್ಟ ಗಿಡ ಚಿಗುರು ಬಂದು ಇದಾಯ್ತು ಆದ್ರೆ ಬೇರೆ ಕಡೆ ಮೂರು ಗಿಡವು ಅನಿ ಅದೇನು ಗೊತ್ತಿಲ್ಲ ಸತ್ತು ಆಯ್ತು ಇದೊಂದು ವಿಶೇಷ ಅದು ಮತ್ತೆ ಇದು ಬೀಜದಿಂದನೇ ಮಾಡಿರೋದು ಮೂಲತಃ ಕಸಿ ಗಿಡ ಅಲ್ಲ ಬೀಜ ನಾಟಿ ಗಿಡ ಬೀಜದಿಂದ ಗಿಡ ಮಾಡಿ ಬಂದ ಗಿಡ ಇದು ಹಾಗೆ ಬಂದಾಗ ರಿಪನ್ಪೇಟೆ ಅನಂತ್ ಮೂರ್ತಿ ಜವಳಿಯವರು ಮಾತಾಡೋ ಒಂದ್ಸರಿ ನಾನ್ ಬರ್ತೇನೆ ಅಂತ ಹೇಳಿದ್ರು ಮೂರನೇ ವರ್ಷ ಹೌದೌದು ಮೂರನೇ ವರ್ಷದಲ್ಲಿ ಇದು ಒಂದು ನಾವೊಂದು ಹದಿನೇಳು ಕೆಜಿದು ಹಲಸಿನಕಾಯಿ ಬೇರೆ ಮರಿಗಳನ್ನು ತೆಗೆದಿದ್ವಿ ನಾವು ಒಂದನ್ನೇ ಬಿಟ್ಟಿದ್ವಿ ಸರಿ ಆ ಸಮಯದಲ್ಲಿ ಅಡಿಕೆ ಪತ್ರಿಕೆಗೆ ಲೇಖನ ಕಳಿಸಿದ್ರು ಮಂಗಳೂರಿನ ಅಡಿಕೆ ಪತ್ರಿಕೆಗೆ ಮತ್ತೆ ಶ್ರೀಪಡ್ರಿ ಅವರು ಹಲಸಿನ ಅಂಬಾಸಿಡರ್ ಅಂತ ಏನು ಮಾಡಿದ್ರು ಅಂತ ನಮ್ಮ ಇದರಲ್ಲಿ ಅವರು ಕೂಡ ಫೋನ್ ಮಾಡಿದ್ರು ಅಪರೂಪದ ಗಿಡ ಚೆನ್ನಾಗಿ ಬೆಳೆಸಿ ಅಂತ ಹೇಳಿ ಹಾಗೆ ಇತ್ತು ಅವರು ಮತ್ತೆ ಅದನ್ನ ಜವಳಿ ಅವರು ಅನಂತಪೂರ್ತಿ ಲ್ಯಾಬಿಗೆಲ್ಲ ಕಳಿಸಿದ್ರು ಇದ್ರ ಸೊಳೆನ ಸಿ ಅಂಶ ಎಷ್ಟಿದೆ ಏನಿದೆ ಅಂತ ಆ ನಂತರ ಅವರು ಅದಾಗಿ ಒಂದ್ ತಿಂಗಳ ಹೊತ್ತಿಗೆ ಇದಕ್ಕೆ ನಾವು ಮಲೇಷ್ಯಾ ಮಲೇಷ್ಯಾ ಅಂತಾನೆ ಹೇಳ್ತಿದ್ವಿ ಒಂದ್ ದಿವಸ ರಾತ್ರಿ ಅವರು ಫೋನ್ ಮಾಡಿ ನನಗೆ ಈ ಸಾಮಾನ್ಯವಾಗಿ ಗಟ್ಟಿ ಸೋಳಿಗೆ ಚಂದ್ರಬಕ್ಕೆ ಅಂತ ಹೇಳಿ ಚಂದ್ರಬಕ್ಕೆ ವಾರ್ಡ್ ಬಕ್ಕೆ ಅಂತ ಕರೀತಾರೆ ಬಕ್ಕೆ ಅಂತ ಕರೀತಾರೆ ಮೆದು ಅಂಬಲಿ ಅಂಬಲಿ ಅಂತ ಕರೀತಾರೆ ಕೆಲವೊんな ಕಡೆ ಒಂದೊಂದು ಮಲನಾಡು ಭಾಗದಲ್ಲಿ ಅದಕ್ಕೆ ಹಲಸು ಅಂತಾನೆ ಕರೆಬಿಡ್ತಾರೆ ಗಟ್ಟಿ ಇದಕ್ಕೆ ಬಕ್ಕೆ ಅಂತ ಬಕ್ಕೆ ಹೇಳಿ ಒಂದೊಂದು ಹಾಗಾಗಿ ಆ ಪ್ಲೇಸ್ ನ ತಕ್ಕಂತೆ ಹೆಸರುಗಳ ಇರುತ್ತೆ ಹಾಗಾಗಿ ಅವರು ಚಂದ್ರಬಕ್ಕೆ ಚಂದ್ರಬಕ್ಕೆ ಅಂತ ಇರೋದ್ರಿಂದ ನನ್ನ ಹೆಸರು ಪ್ರಕಾಶ ಅದನ್ನ ಅವರು ಚಂದ್ರ ಬಕ್ಕೆಗೆ ಚಂದ್ರ ಸೇರಿಸಿ ಚಂದ್ರ ಬಕ್ಕೆ ಅಂತ ಹೇಳಿ ಹೆಸರಿಟ್ಟಿದ್ದೇನೆ ಅಂತೇಳಿ ನನಗೊಂದು ದಿವಸ ರಾತ್ರಿ ಫೋನ್ ಮಾಡಿ ಹೇಳಿದ್ರು ನಾನು ಬೇಡ ಅಂತ ಏನು ಹೇಳಲಿಲ್ಲ ಹಾಗೆ ಅದು ಚಾಲ್ತಿ ಆಯ್ತು ಸೊ ಇಲ್ಲಿ ನಾನು ಸುಮಾರು ಐದೂವರೆ ಇಂದ ಆರು ವರ್ಷದ ಹಿಂದೆ ಒಂದು ಈ ಜಾಗ ತಕೊಂಡ ಒಂದು ಎಂಟು ವರ್ಷ ಆಯ್ತು ಇಲ್ಲೊಂದು ಐದಾರು ಬೋರ್ ಮಾಡಿದಾಗಿ ಮೂರು ಜಾಗ ಮೂರು ಎಕರೆ ಜಾಗದಲ್ಲಿ ಎಲ್ಲೂ ಬೋರ್ ಬರ್ಲೇ ಇಲ್ಲ ಸುಮಾರು ಹೌದು ಮುನ್ನೂರು ಅಡಿ ಕೆಸಿಂಗು ಮತ್ತೆ ನೀರಿಲ್ಲ ಹಾಗಾಗಿ ಏನ್ ಮಾಡಬೇಕು ಅಂದ್ರೆ ಅದೇ ಮಾಮೂಲಿ ನಾನೊಂದು ಆಹಾರ ಬೆಳಿಬೇಕು ಬೆಳೆ ಬೆಳಿಬೇಕು ಆಹಾರ ಬೆಳೆಯನ್ನ ಬೆಳಿಬೇಕು ಅಂದ್ರೆ ನಿಮ್ಮ ಉದ್ದೇಶ ಉದ್ದೇಶ ಇತ್ತು ಹಾಗೆ ಮಾಡಿದಾಗ ಇಲ್ಲಿ ನಮ್ಗೆಲ್ಲ ಹೇಳಿದ್ರಿ ಇಲ್ಲಿ ಮಂಗನ ಕಾಟ ಜಾಸ್ತಿ ಇಲ್ಲಿ ಗುಡ್ಡ ಇದೆ ನಾವಿಲ್ಲಿ ಫಸ್ಟ್ ಎಂಟ್ರೆನ್ಸ್ ಬರ್ತಾ ಇರೋದು ನೋಡಿದ್ವಿ ನಿನ್ನೆಲ್ಲ ಸಿಕ್ಕಾಬಿಟ್ಟೆ ಮಂಗಗಳ ಕಾಟ ಇತ್ತು ಹಾಗೆ ಏನೇ ಆಗಲಿ ಮಂಗಗಳಿಗಾದ್ರೂ ತಿನ್ಲಿಕ್ಕೆ ಒಂದು ಆಹಾರ ಆಯ್ತು ಅಥವಾ ನಾನೊಂದು ಕಾಡು ಬೆಳೆಸಿದಾಗ ಆಯ್ತು ಈ ಉದ್ದೇಶದಿಂದಾನೇ ಇದಕ್ಕೆಲ್ಲ ಇಷ್ಟು ಪ್ರಚಾರ ಸಿಗ್ತದೆ ಅಂತ ಹೇಳಿ ನನಗೆ ಗೊತ್ತಿರಲಿಲ್ಲ ಮತ್ತೆ ಯಾರು ಮಾಡದೇ ಇರೋ ಕೃಷಿ ನೀವು ಮೊದಲು ಹೇಳದಾಗ ಏನಲ್ಲ ನನ್ನಷ್ಟಕ್ಕೆ ಒಂದು ಅನುಭವದಲ್ಲಿ ಅಂದ್ರೆ ಸರ್ ಈಗ ಈ ಹಲಸೆ ಹೆಂಗೆ ಅಂತಂದ್ರೆ ಈಗ ಕಾಡುಗಳಲ್ಲೋ ಅಥವಾ ತೋಟಗಳಲ್ಲಿ ಅವರವರ ಮನೆ ಬಳಕೆಗೆ ತಕ್ಕಂತೆ ಇತ್ತು ಬಿಟ್ಟರೆ ವಾಣಿಜ್ಯ ಮಟ್ಟದಲ್ಲಿ ಅದನ್ನ ಬೆಳೆಯುವ ಅವರ ಪ್ರಮಾಣ ಕಡಿಮೆ ಇತ್ತು ಈಗೀಗ ಸ್ವಲ್ಪ ಪ್ರಚಲಿತಕ್ಕೆ ಬರ್ತಾ ಇದೆ ಹಾಗೆ ನಾನು ನಮ್ಮದೇ ಗಿಡದ ಇದು ಕೊಟ್ಟು ಜವಳಿ ಅವ್ರಿಗೆ ಹೇಳಿ ಅನಂತ್ಮೂರ್ತಿ ಜವಳಿ ಅವ್ರಿಗೆ ಹೇಳಿ ಇದರಲ್ಲಿ ನೂರ ಎಪ್ಪತ್ತೆರಡು ಗಿಡ ಪ್ರಕಾಶ್ ಚಂದ್ರ ಇದೆ ಇನ್ನೊಂದು 13 ಜಾತಿ ಅವರು ಅವರು ಸ್ವತ ಮಾಡಿಟ್ಟದ್ದು ಮದರ್ ಪ್ಲಾಂಟ್ ಗೆ ಇಟ್ಟದ್ದು ಒಂದು 13 ಜಾತಿ ತಳಿ ಒಂದು ಸಾಲಿನಲ್ಲಿ ಹಾಕಿ ಎಲ್ಲ ಬೇರೆ ಬೇರೆ ಈ ಪ್ರಕಾಶ್ ಚಂದ್ರ ಬಿಟ್ಟು ಅದನ್ನ ಒಂದ್ साल ಅಲ್ಲಿ ಮಾತ್ರ ಒಂದೇ सालನಲ್ಲಿ ಗುರ್ತಿಗೋಸ್ಕರ ಮತ್ತೆ ಅದು ಯಾವ್ಯಾವ ಜಾತಿ ಅಂತ ಕೂಡ ಬರೆದಿಟ್ಟಿದ್ದಾರೆ ಅದು ಕೂಡ ದಾಖಲೆ ಆಗಿ ಉಳಿಸಿದೆ ಮುಂದೆ ಹಣ್ಣು ಬಿಟ್ರು ಅದು ಯಾವ ನೆಕ್ಸ್ಟ್ ವರ್ಷ ಮಾಡಿದ್ರು ಆಗುತ್ತದೆ ಅಂತ ಸರಿ ಈಗ ನಿಮ್ಮದು ಪ್ಲಾಟ್ ಎಷ್ಟು ಎಕರೆ ಇದೆ ಮೂರ್ ಎಕರೆ ಇದೆ ಮೂರು ಎಕರೆಲಷ್ಟೂ ಹಲಸನೆ ಹಾಕಿದ್ರು ಹೌದು ಇದರಲ್ಲಿ ಸರಿ ಈಗ ನೀವು ಹೇಳಿದ್ರಲ್ಲ ಈಗ ಅಂದ್ರೆ ನೀವು ಮಲೇಷ್ಯಾಕ್ಕೆ ಮಲೇಷ್ಯಾಕ್ ಬಂದ ನಂತರ ಆ ವೆರೈಟಿ ಅದನ್ನ ನೀವು ಪ್ರಕಾಶ್ ಚಂದ್ರ ಅಂತ ಇಟ್ಟಿದ್ರ ಇಲ್ಲ ಪ್ರಕಾಶ್ ಚಂದ್ರ ಅಂತ ಪ್ರಕಾಶ್ ಚಂದ್ರ ಅಂತಾನೆ ನೇಮ್ ಮಾಡಿದ ಮಾಡಿದೆ ಜವಳಿ ಅವ್ರು ಅದನ್ನ ಹೆಸರಿಟ್ರು ಅದು ಪ್ರಕಾಶ್ ಚಂದ್ರ ಅಥವಾ ಶಾರ್ಟ್ ನೇಮ್ ಆಗಿ ಪಿ ಸಿ ಪಿಸಿ ಕವರ್ ಮೇಲೆ ಅದು ಗಿಡಕ್ಕೆ ಮಿಕ್ಸ್ ಆಗ್ಬಾರ್ದ ಅಂತ ಹೇಳಿ ಮಾಡಿದ್ರು ಹಾಗೆ ಪ್ರಚಾರದಲ್ಲಿ ಬಂತು ಆ ನಂತರ ಇದು ಮೇಣ ಇಲ್ಲ ಮೇಣ ಕಡಿಮೆ ಮೇಣ ಕಡಿಮೆ ಅನ್ನೋದು ಒಂದು ಐದ್ ಪರ್ಸೆಂಟ್ ಅಷ್ಟು ಜಸ್ಟ್ ಒಂದು ಸ್ಪರ್ಶದ ಒಂದಷ್ಟು ಇರ್ತದೆ ಈ ಬೇರೆ ನಮ್ಮ ಹೋಲಿಸಿದ್ರೆ ತುಂಬಾನೇ ಕಮ್ಮಿ ಮೇಣ ಬಿಳಿ ಅಂಶನೇ ಇರುದಿಲ್ಲ ಏನೋ ಸ್ಪರ್ಶದಲ್ಲಿ ಅಂಟಂಟಿ ಇರ್ತದೆ ಮಧ್ಯ ಇದರಲ್ಲಿ ಮತ್ತೆ ಇಲ್ಲದಿದ್ರೆ ಇಲ್ಲ ಈ ಹಲಸಿನಕಾಯಿ ಹಲಸಿನಕಾಯಿ ಅಂದ್ರೆ ಮೇಣ ಅನ್ನೋ ಒಂದು ಜ್ಞಾನ ಇದ್ದವರಿಗೆ ಇದೊಂದು ಉತ್ತಮ ವೆರೈಟಿ ಖಂಡಿತ ಮತ್ತೆ ಇದು ವರ್ಷದಲ್ಲಿ ಸುಮಾರು ಒಂದು ಎರಡು ತಿಂಗಳು ಫಸ್ಲ್ ಇರುದಿಲ್ಲ ಬಾಕಿ ಅಂತ ಹತ್ತು ತಿಂಗಳು ಎರಡು ಬೆಳೆ ರೀತಿಯಲ್ಲಿ ಬರುತ್ತೆ ಸಲ ಬರುತ್ತೆ ಬಂದಾಗ ಈಗ ಈಗ ಮುಗಿತದೆ ನೆಕ್ಸ್ಟ್ ನೀವು ನೋಡ್ಬೋದು ಇನ್ನೊಂದು ತಿಂಗಳಲ್ಲಿ ಸಾಮಾನ್ಯ ಇನ್ನೊಂದು ಮೇ ಜೂನ್ ಅಲ್ಲಿ ನಮ್ಮ ಸ್ಥಳೀಯ ಜಾತಿ ಹಲಸುಗಳು ರಸ್ತೆ ಬದಿಯ ಮರಗಳಲ್ಲಿ ಎಲ್ಲಾ ಕಡೆ ನೀವು ನೋಡ್ಬೋದು ಆದ್ರೆ ಇದು ವಿಜಯದಶಮಿ ದಸರಾ ಹೊತ್ತಿಗೆ ಅಕ್ಟೋಬರ್ ನವೆಂಬರ್ ಇಂದ ಫಸ್ಲು ಶುರು ಆಗುತ್ತೆ ಅವಾಗ ಹೂ ಶುರು ಆಗುತ್ತೆ ಅಥವಾ ಅವಾಗಿಂದ ಕಾಯಿನೇ ಶುರು ಅಂದ್ರೆ ಮಳೆಗಾಲದಲ್ಲೇ ಹೂ ಬಿಡುತ್ತೆ ಹೌದೌದು ಡಿಸೆಂಬರ್ ನಲ್ಲಿ ಇದಾಗ್ತದೆ ಡಿಸೆಂಬರ್ ನಲ್ಲಿ ಒಂದು ಕೊಯ್ಲು ಸಿಕ್ ಸಿಗ್ತದೆ ಆದ್ರೆ ಇದರಲ್ಲಿ ಏನಾಗ್ಬೇಕಂದ್ರೆ ನನ್ನ ಅಭಿಪ್ರಾಯ ಇನ್ನು ಹೊಸದಾಗಿ ಇದನ್ನ ಮಾಡೋರು ಕನಿಷ್ಠ ನಾಲ್ಕು ವರ್ಷ ಇದ್ರನ್ನು ಮಿಡಿ ಬಿಡಬಾರ್ದು ಗಿಡ ಈ ತರ ಗಿಡವನ್ನ ಒಳ್ಳೆ ಬಿಡಬೇಕು ನೀವು ಗಿಡ ಸಣ್ಣದು ನೀವು ಕೂಡಲೇ ಎಂಥದ್ದು ಹಲಸು ಬಿಟ್ರೆ ಗಿಡ ಸೊರಗ್ತದೆ ಸೊರಗ್ತದೆ ಮತ್ತೆ ಅಂದ್ರೆ ಆ ಕಾಯಿಗಳ ವೇಟ್ ಅನ್ನ ಮತ್ತೆ ಆ ಪೌಷ್ಟಿಕ ಈಗ ಗಿಡ ಬೆಳಿಲಿಕ್ಕೆ ತಾಕತ್ ಬೇಕು ಈಗ ಕಾಯಿ ಬಂದ ತಕ್ಷಣ ಎಲ್ಲಾ ಆಹಾರ ಕಾಯಿಗೆ ಹೋಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಗಿಡದ ಬೆಳವಣಿಗೆ ಕುಂಠಿತ ಆಗುತ್ತೆ ಹೌದು ಹೌದು ಕುಂಠಿತ ಆಗ್ತದೆ ಎರಡನೇದು ಅದಕ್ಕೆ ತಡ್ಕೊಳ್ಳೋ ಶಕ್ತಿ ಸಾಕಾಗುದು ಸಾಮಾನ್ಯವಾಗಿ ಬಹುಶಃ ಕೃಷಿಗೂ ಮತ್ತೆ ಮನುಷ್ಯರಿಗೂ ನೇರ ಇದ್ದಾಗೆ ಏನು ಮನುಷ್ಯನ ಗುಣಗಳಲ್ಲಿ ಒಂದಷ್ಟು ಗಿಡಗಳಲ್ಲೂ ಕೂಡ ಅದು ಬಂದಿದೆ ಅಂತ ನನ್ನ ಅಭಿಪ್ರಾಯ ಹಾಗಾಗಿ ನಾಲ್ಕೈದು ನಾಲ್ಕು ವರ್ಷ ಏನಾದ್ರು ಕನಿಷ್ಠ ಒಂದು ಮಿಡಿ ಬಿಡದೆ ಪೂರ್ತಿ ಕಿತ್ರೆ ಗಿಡ ಬಲಿಷ್ಠ ಆಗ್ತದೆ ಗಿಡ ಬಲಿಷ್ಠ ಆದ ನಂತರ ಆ ನಂತರ ನೀವು ಎರಡು ಒಂದು ಪ್ರತಿ ವರ್ಷ ಎರಡು ನಾಲ್ಕು ಆರು ಈ ರೀತಿ ಕಾಯಿ ಹೆಚ್ಚು ಮಾಡ್ತಾ ಬಿಡ್ತಾ ಹೋಗ್ಬೋದು ಇದು ಎರಡು ಬೆಳೆ ಆಗಿರೋದ್ರಿಂದ ಎರಡು ಸರ್ತಿ ಮಿಡಿ ಬಂದು ಹಲ್ಸ ನಿಲ್ಲುದ್ರಿಂದ ಗಿಡಕ್ಕೆ ತುಂಬಾನೇ ಸ್ಟ್ರೆಸ್ ಆಗುತ್ತೆ ಕಾಡು ಜಾತಿ ಗಿಡಗಳಲ್ಲಿ ಅದು ತನ್ನ ತಾನೇ ಮಾಡ್ಕೊಳ್ತೆ ಏಳೆಂಟು ವರ್ಷ ಮಿಡಿ ಅದು ಯಾವಾಗ ತಾನು ಬಲಿಷ್ಠ ಆಗಿದೆ ಅಂತ ಅಂದ್ಕೊಂಡಿರುತ್ತೆ ಆವಾಗ ಮಾತ್ರ ಅದ್ರಲ್ಲಿ ಹೂ ಬಿಡ್ಲಿಕ್ಕೆ ಪ್ರಾರಂಭ ಪ್ರಕೃತಿ ಅದು ಬರ್ತದೆ ಆಕ್ಚುಲಿ ನಿಜವಾಗಿ ನೀವು ಮೊದಲೇ ಹೇಳಿದಾಗೆ ಹಲಸ ಅಂದ್ರೆ ಒಂದು ಕಾಡು ಬೆಳೆ ಅದು ಈ ರೀತಿ ಒಂದು ಕಮರ್ಷಿಯಲ್ ಆಗಿ ಮಾಡುವಂತದ್ದು ಪ್ರಯೋಗ ಅಂದ್ರೆ ಈಗೂ ಮನೆ ಮನೆಗೆ ಎಷ್ಟು ಬೇಕೋ ಅಷ್ಟೊಂದು ಬೆಳಿತಾ ಇದ್ದಾರೆ ತೋಟದ ಸುತ್ತಲೂ ಇರಬಹುದು ಅಥವಾ ತೋಟದ ಮಧ್ಯದಲ್ಲಿ ಬಾರ್ಡರ್ಸ್ ಅಲ್ಲೆಲ್ಲ ಬೆಳಿತಾರೆ ಅಂದ್ರೆ ಅವ್ರು ವಾಣಿಜ್ಯ ಮಟ್ಟದಲ್ಲಿ ಬಳಕೆಗಿಲ್ಲ ಅವ್ರ ಮನೆ ಕರ್ತಿಗೆ ಮತ್ತೆ ಅವ್ರ ರಿಲೇಶನ್ಸ್ ಕೊಡ್ಲಿಕ್ಕೆ ಕೊಡ್ಲಿಕ್ಕೆ ಅಷ್ಟು ಮಾತ್ರ ಬಳಕೆಯಲ್ಲಿದೆ ಆಮೇಲೆ ನಮ್ಮ ಮಲ್ನಾಡು ಮತ್ತೆ ಕರಾವಳಿ ಭಾಗದಲ್ಲಿ ಹಲಸು ಅಂದ್ರೆ ಅದು ಕನಿಷ್ಠ ಬೆಳೆ ಅಂತ ಅಂದ್ರೆ ಕನಿಷ್ಠ ಆಹಾರ ಆದ್ರೆ ಇತ್ತೀಚಿನ ದಿನಗಳಲ್ಲಿ ಏನು ಮನೆಗಳಿಗೆ ಬಾಗಿಲು ಕಿಟಕಿ ಇದೆಲ್ಲ ಹಲಸಿನ ಮರ ಮಾಡೋದ್ರಿಂದ ಸಾಕಷ್ಟು ಜನ ಇಂಡಸ್ಟ್ರಿಲು ತುಂಬಾ ಬೇಡಿಕೆ ಮರಗಳನ್ನೇ ಕಡ್ತಾ ಮಾಡಿದ್ರು ಮರಗಳನ್ನು ತೆಗೆದ್ರು ಹಾಗೆ ಹಲಸು ಇತ್ತೀಚೆ ಬೇಡಿಕೆ ಆಗ್ತಾ ಇದೆ ಆಮೇಲೆ ಇದು ಬಹುಶಃ ಸಿಟಿಯಲ್ಲಿ ಇದ್ದವರು ತಿನ್ಲಿಕ್ಕೆ ಸ್ವಲ್ಪ ಯಾಕೆ ಇದು ಮಾಡ್ತಾರೆ ಅಂದ್ರೆ ಮೇಣ ಇದೆ ಅಂತ ಹೇಳಿ ಮೇಣ ಇದೆ ಅದನ್ನ ಬಿಡಿಸುದೇ ಬಿಡಿಯುತ್ತೆ ಸಿಟಿಯಲ್ಲಿ ಇದ್ದವ್ರು ಅದ್ರ ಬಗ್ಗೆ ಅಷ್ಟು ಇದು ಮಾಡುದು ನಮ್ಮಲ್ಲಿ ಹಳ್ಳಿಯಲ್ಲಿ ನಾನ್ ತಿಳಿದಂತೆ ನಾವೆಲ್ಲ ಸಣ್ಣ ಮಕ್ಕಳಿದ್ದಾಗ ಇಪ್ಪತ್ತೈದ್ ಮೂವತ್ತು ಮೂವತ್ತೈದ್ ನಲ್ವತ್ ವರ್ಷದ ಹಿಂದೆ ನಾನ್ ನೋಡ್ದಾಗ ಕರಾವಳಿ ಭಾಗದಲ್ಲಿ ಅನ್ನದ ಕೊರತೆ ಇದ್ದಾಗ ಎಷ್ಟೋ ಜನ ಹಲಸಿನ ಪಲ್ಯ ಒಂದಿಷ್ಟು ಸ್ವಲ್ಪ ಅನ್ನ ಹೆಚ್ಚು ಹಲಸಿ ಅಂದ್ರೆ ಇದ್ರಲ್ಲಿ ಅಂದ್ರೆ ಅನ್ನಾಂಗಗಳು ಶರಕರ ಪಿಷ್ಟಗಳು ಇದೆಲ್ಲ ಸಿಗ್ ಇರುತ್ತೆ ಇರತ್ತೆ ಮತ್ತೆ ಒಂದು ನ್ಯೂಟ್ರಿಷಿಯಸ್ ಫುಡ್ ಸರ್ ಇದು ಈಗ ಈ ಮನುಷ್ಯ ತಿನ್ನೊದಾಯ್ತು ಇನ್ನು ಈ ಮಲೆನಾಡಿನ ಭಾಗದಲ್ಲಿ ಇದನ್ನ ಈ ದನಗಳಿಗೆ ಹಾಕ್ತಾರೆ ಈ ನಮ್ ಕಡೆ ಎಲ್ಲ ಹೇಳ್ತಾರೆ ಸರ್ ಬೇಸಿಗೆಯಲ್ಲಿ ಹಲ್ಸಿನಕಾಯಿ ಸಿಕ್ತು ಅಂದ್ರೆ ದನ ಕೂಡ ದಸ್ಟ್ ಪುಷ್ಟ ಆಗುತ್ತೆ ಈ ಹಿಂಡಿ ಇದನ್ನೆಲ್ಲಾ ಹಾಗೆ ಇದರಲ್ಲಿ ಅಂದ್ರೆ ಚರ್ಮದಲ್ಲೂ ಕೂಡ ಹೊರಗಿನ ಸಿಪ್ಪೆಯಲ್ಲೂ ಕೂಡ ಅಷ್ಟೊಂದು ಪೌಷ್ಟಿಕತೆ ಇದೆ ಅಂತ ಹೇಳ್ತಾರೆ ಸರ್ ವಿಶೇಷವಾಗಿ ಇದಕ್ಕೇನು ಗೊಬ್ಬರಗಳನ್ನು ನಾವು ಹಾಕೋದಿಲ್ಲ ಇದು ತನ್ನಷ್ಟಕ್ಕೆ ಏನ್ ಬೇಕು ಎಲೆಗಳನ್ನು ಉದ್ರಿಸಿಕೊಂಡು ನ್ಯಾಚುರಲ್ ಕಾಡಿನ ಬೆಳೆಸಂದ್ರೆ ಕಾಡಲ್ಲಿ ಬೆಳೆಯುವಂಥದ್ದು ಅದರದ್ದೇ ಎಲೆ ಬೀಳ್ತದೆ ಅದೇ ಮಳೆಗಾಲದಲ್ಲಿ ಕುಳಿತದೆ ಅದಕ್ಕೆ ಬೇಕು ಆದ್ರೆ ನಾವು ಮಾತ್ರ ಇದಕ್ಕೆ ಪ್ರತಿ ವರ್ಷ ಒಂದು ಬುಟ್ಟಿ ಸಗಣಿ ಹಾಗಾಗಿ ಇವತ್ತು ನೋಡಿ ನೀವು ಬಾಳೆಹಣ್ಣು ತಗೊಳ್ಳಿ ದ್ರಾಕ್ಷಿ ತಗೊಳ್ಳಿ ಅನಾನಸ್ ತಗೊಳ್ಳಿ ಯಾ ಕಿತ್ತಳೆ ಯಾ ನನ್ನ ಮಟ್ಟಿಗೆ ಯಾವ ಹಣ್ಣಿಗೂ ಕೂಡ ಹೆಚ್ಚಾಗಿ ರಾಸಾಯನಿಕ ಬಳಕೆ ಮಾಡ್ತಾರೆ ಸರ್ಕಾರಿ ಗೊಬ್ಬರ ಹಾಕ್ತಾರೆ ಆದ್ರೆ ಇದು ಹಾಗಲ್ಲ ಇದು ನ್ಯಾಚುರಲ್ ಬೆಳೆದದ್ದು ನ್ಯಾಚುರಲ್ ಕಾಡಿನಲ್ಲಿ ಬೆಳೆಯುವಂತದ್ದು ಬೆಳೆ ಆಗಿರೋದ್ರಿಂದ ಈ ಹಣ್ಣಿಗೆ ಯಾವುದೇ ರೀತಿ ಸ್ಪ್ರೇ ಇಲ್ಲ ಸ್ಪ್ರೇ ಇಲ್ಲ ಈಗ ಬಾಳೆಹಣ್ಣು ಹಣ್ಣಾಗ್ಲಿಕ್ಕೆ ಕಾರ್ಬೈಡ್ನ ಇದು ಕೊಡ್ತಾರೆ ಗಂಧ ಹೊಗೆ ಕೊಡ್ತಾರೆ ಅಲ್ವಾ ಇದು ಮಾಡಿ ನನ್ನ ಹಸಿಗೆ ಮ್ಯಾಂಗೋದಲ್ಲೂ ಕ್ಯಾಲ್ಸಿಯಂ ಕಾರ್ಬೈಡ್ತಾರೆ ಕ್ಯಾನ್ಸರ್ ಕಾರಕಿನ ಹಣ್ಣು ಒಂದು ಜೀರ್ಣ ಶಕ್ತಿ ಕೂಡ ಇದು ಬೇಗ ಜೀರ್ಣ ಆಗುದಿಲ್ಲ ನಾನು ತಿಳಿದ ಮಟ್ಟಿಗೆ ಬೇಗ ಹಸಿವು ಅಂದ್ರೆ ಹೊಟ್ಟೆ ಸ್ವಲ್ಪ ತಿಂದ್ರೆ ಹೊಟ್ಟೆ ಬೇಗ ತುಂಬುತ್ತೆ ಜೀರ್ಣ ಆಗ್ಲಿಕ್ಕೆ ಬಹಳ ತಡ ಹಿರಿಯರದು ಒಂದು ಗಾದೆ ಮಾತಿದೆ ಹಸಿದಾಗ ಹಲಸು ಮಾವು ಅಂತ ಅಂದ್ರೆ ಅದು ಕೂಡ ಈಗ ವೇದ ಸುಳ್ಳಾಗ್ಬೋದಂತೆ ಗಾದೆ ಅಂದ್ರೆ ಹಲಸು ಕೂಡ ಅಷ್ಟು ಇದು ಬರ ಈಗ ಕೇರಳದಲ್ಲಿ ಹೆಚ್ಚಾಗಿ ಮೇಜರ್ ಆಗಿ ಪರೋಟ ತಿಂತಾರೆ ಪರೋಟ ಪರೋಟ ಅದು ಕೂಡ ಹೆಚ್ಚು ಹೊತ್ತು ಹಸುವನ್ನು ಹಿಡಿದು ಅಂತ ಹಾಗೆ ಹಲಸು ಕೂಡ ಹೆಚ್ಚು ಹೊತ್ತು ಹಸುವನ್ನು ಹಿಡಿದಿಟ್ಕೊಳ್ತಾರೆ ಎಲ್ ಸಾಲ್ವ್ ತಂದಿದೆ ಜಾಗತಿಕ ಗುಣಮಟ್ಟದ ನಿಖರ ನೀರಾವರಿ ಮತ್ತು ಫರ್ಟಿಗೇಷನ್ ಆಟೋಮೇಷನ್ ತಂತ್ರಜ್ಞಾನ ಕೃಷಿ ಕಾರ್ಮಿಕರ ಕೊರತೆ ದುಬಾರಿ ಕೂಲಿ ಮತ್ತು ಅನಿಯಮಿತ ವಿದ್ಯುತ್ ಪೂರೈಕೆಗೆ ಪರಿಹಾರ ನಮ್ಮ ಹನ್ನೆರಡು ವರ್ಷಗಳ ನಂಬಿಕಾರ್ಹ ಉಪಕರಣಗಳಿಂದ ಇದೀಗ ಕೃಷಿ ನೀರಾವರಿ ನಿಮ್ಮ ಬೆರಳ ತುದಿಯಲ್ಲಿ ಎಲ್ ಸಾಲ್ವ್ ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ ಪೋಷಕಾಂಶ ಪೂರೈಕೆಗೆ ಎನ್ಪಿಕೆ ಕಲ್ಚರ್ ವ್ಯಾಮ್ ಪಿಎಸ್ಪಿ ಮತ್ತು ಕೆಎಂಬಿ ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ ಸೋಡೋಮನಾಸ್ ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್ ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್ ಧಾರವಾಡ ಅಗ್ರಿಮೇಟ್ ಮತ್ತು ವೋಲಿಯೋ ಕೃಷಿ ಉಪಕರಣಗಳು ಹಾಗೂ ಸ್ಪ್ರೇಯರ್ಗಳು ಹಗುರ ಉಳಿಮೆಗೆ ರೋಟರಿ ಟೆಲ್ಲರ್ ಕಳೆ ಕತ್ತರಿಸಲು ಬ್ರಷ್ ಕಟರ್ ಮತ್ತು ಮರ ಕುಯ್ಯಲು ಚೈನ್ಸಾ ಔಷಧ ಸಿಂಪಡಣೆಗೆ ಬ್ಯಾಟರಿ ಮತ್ತು ಪವರ್ ಸ್ಪ್ರೇಯರ್ಗಳ ವಿಶಾಲ ಶ್ರೇಣಿ ಸಬ್ಸಿಡಿ ಯೋಜನೆಯಡಿ ಅಗ್ರಿಮಾಡ್ ಮತ್ತು ರತ್ನಗಿರಿ ಡೀಲರ್ಗಳಲ್ಲಿ ಲಭ್ಯ ಇಪ್ಪತ್ತು ವರ್ಷಗಳಿಂದ ಬೆಳೆಗಾರರ ಜೊತೆಯಲ್ಲಿ ಅಗ್ರಿಮೇಟ್ ಜಾಣ ಬೆಳೆಗಾರರ ಪ್ರಥಮ ಆಯ್ಕೆ ಸಂಪರ್ಕಿಸಿ ಏಳು ಮೂರು ಒಂಬತ್ತು ಮೂರು ಒಂಬತ್ತು ಮೂರು ಎಂಟು ಒಂಬತ್ತು ಮೂರು ಎಂಟು ಸರ್ ಹೌದು ಈಗ ನಿಮ್ಮ ಫೀಲ್ಡ್ ಇಲ್ಲಿ ನಾವು ನೋಡ್ತಾ ಇದ್ದೀವಿ ಸ್ವಲ್ಪ ಲೋ ಅಲ್ಲಿ ಇದೆ ಸರ್ ನೀವು ಈ ಭೂಮಿಯನ್ನು ಖರೀದಿ ಮಾಡಬೇಕಿದ್ರೆ ಈ ಥರ ಇತ್ತ ಅಥವಾ ನೀವು ಹೆಂಗಿತ್ತು ಸರ್ ಇದು ಇಲ್ಲ ಹೇಗಿದೆ ನಾವು ಭೂಮಿ ನಾವು ನಿನ್ನೆ ಕೂಡ ನೀವು ಕೇಳಿದರೆ ಇದ್ರ ಬಗ್ಗೆ ಹೌದು ಏನು ಭೂಮಿಯ ಮಟ್ಟ ಏನು ಲೆವೆಲ್ ಇದೆ ಅದನ್ನು ಹಾಗೆ ಕಾಪಾಡಿಕೊಂಡ್ರೆ ಗಿಡಗಳು ಅಂದ್ರೆ ಮಣ್ಣಿಗೆ ಮಣ್ಣು ಬದಲಾವಣೆ ಆಗುದಿಲ್ಲ ಕೆಳಮಟ್ಟದ ಮಣ್ಣು ಮೇಲೆ ಅದರಲ್ಲಿ ಸಾರ ಸಾರ ಕಡಿಮೆ ಈ ಮೇಲ್ಗಡೆ ಮಣ್ಣು ಪಲ್ಟಿ ಮಾಡಿದ ತಕ್ಷಣ ಇಲ್ಲಿ ಪೊರಟೈಲ್ ಸಾಯಿಲ್ ಇರುತ್ತೆ ಕೆಳಗಡೆ ಇಲ್ಲದೆ ಹೋಗಿರೋ ಸಾಯಿಲ್ ಮೇಲೆ ನಾವು ನಾಟಿ ಮಾಡ್ಬೇಕು ನಾಟಿ ಮಾಡಿದ್ರೆ ಈ ಗಿಡಕ್ಕೂ ಆ ಗಿಡಕ್ಕೂ ಬದಲಾವಣೆ ಬೆಳವಣಿಗೆಯಲ್ಲಿ ವ್ಯತ್ಯಾಸ ಬರ್ತದೆ ಹಾಗಾಗಿ ನಾವು ಯಾವುದೇ ಕೃಷಿ ಮಾಡಿದ್ರೆ ಇದುವರೆಗೂ ನ್ಯಾಚುರಲ್ ಏನಿದೆ ಅದನ್ನ ಹಾಗೆ ಮಣ್ಣಿನ ರಚನೆಯಲ್ಲಿ ಬದಲಾವಣೆಯನ್ನು ಮಾಡ್ಕೊಳ್ಳಿ ಮತ್ತೆ ಸರ್ ಹಿಂಗಿರೋದ್ರಿಂದ ಮಳೆಗಾಲದಲ್ಲಿಂತೂ ತುಂಬಾ ಮಳೆ ಇರುತ್ತೆ ಈ ಸಾಗರ ಏರಿಯಾದಲ್ಲಿ ನೀರು ಚೆನ್ನಾಗಿ ಬಸದ ಹೋಗ್ಬಿಡುತ್ತೆ ಸರ್ ಎಲ್ಲೂ ನೀರು ನಿಂತುಕೊಳ್ಳಲ್ಲ ಹೌದು ಹಾಗಾಗಿ ನಾವೇನ್ ಮಾಡಿದ್ರೆ ಬಸಿ ಕಾಲುವೆ ರೀತಿಯಲ್ಲಿ ಟ್ರೈನ್ ಎರಡು ಗಿಡದ ಮಧ್ಯೆ ಒಂದ್ ಸಾಲಿನಲ್ಲಿ ಟ್ರೆಂಚ್ ಮಾಡಿದ್ದೇನೆ ಹಾಗಾಗಿ ಇಲ್ಲಿ ನಮ್ಮ ಈ ಭಾಗ ಇದ್ರಲ್ಲಿ ಇದರಲ್ಲಿ ಏನು ಮಳೆ ನೀರು ಬಂದರೂ ಕೂಡ ಇಲ್ಲೇ ಹಿಂಗೆ ಹೋಗುತ್ತೆ ಹೋಗುತ್ತೆ ಭೂಮಿಯ ಒಂದು ಅಂತರ್ಜಲ ಮಟ್ಟ ಜಾಸ್ತಿ ಜಾಸ್ತಿ ಆಗ್ತದೆ ಇದರಲ್ಲಿ ನಿಮಗೆ ಅದಕ್ಕೆ ಇನ್ನೊಂದು ಹೇಳ್ಬೇಕಂದ್ರೆ ನಾವು ಒಂದು ವೇಳೆ ಅಲಸಿನಲ್ಲಿ ನನಗೇನು ಲಾಭ ಆಗದಿದ್ರೆ ಅನ್ನೋ ಉದ್ದೇಶದಿಂದ ಮುನ್ನೂರೈವತ್ತು ಸಿಲ್ವರ್ ಗಿಡಗಳನ್ನು ಹಾಕಿದೇನೆ ನೀವಲ್ಲಿ ಹಾಕಿದ್ರಿ ಎಲ್ ಶೇಪ್ನಲ್ಲಿ ಹಾಕಿದ್ರಿ ಯಾಕಂದ್ರೆ ಬಿಸಿಲು ಜಾಸ್ತಿ ಬೇಕು ಇದಕ್ಕೆ ಹಲ್ಸಿಗೆ ಹಲ್ಸ್ ಅಂತ ಹೇಳಿ ಅಲ್ಲ ಯಾವ್ದೇ ಬೆಳೆ ಆದ್ರೆ ಬಿಸಿಲು ನೀವೇನು ನೀರು ಅಥವಾ ಗೊಬ್ಬರ ಎಷ್ಟು ಮುಖ್ಯನೋ ಎಲ್ರಿಗೊತ್ತಿದಾರೆ ಬಿಸಿಲು ನೆರಳಾದ್ರೆ ಯಾವ್ದೇ ಗಿಡಕ್ಕೂ ಕಾಯಿ ಕಡಿಮೆ ಸರ್ ಕಡಿಮೆ ಒಂದು ಅದ್ರ ಕೆಲವೊಂದಿಷ್ಟು ಬೆಳೆಗಳು ನೆರಳು ಬೇಡುವಂತಹ ಬೆಳೆಗಳು ಇವೆ ಇದೆ ಇದೆ ಶೇಡ್ ಏಲಕ್ಕಿಗೆ ನೆರಳು ಬೇಕು ಹೋಗಬೇಕು ಬೇಕು ಕಾಫಿ ಬೇಕು ಬೇಕು ಲವಂಗಕಲ ಇದು ಜಾಯ್ಕಾಯಿ ಐವತ್ತು ಪರ್ಸೆಂಟ್ ಶೇಡ್ ಬೇಕು ಆದ್ರೆ ಇದು ಫುಲ್ ಬಿಸಿಲು ಬೇಕು ಯಾವುದೇ ಹಣ್ಣಿನ ಬೆಳೆಗೆ ನಾನ್ ತಿಳಿದ ಮಟ್ಟಿಗೆ ಒಂದು ಬಿಸಿಲು ಫುಲ್ ಸಾಕಷ್ಟು ಆ ಗಿಡದಲ್ಲಿ ಬೀಳುವ ಯಾವುದೇ ಹಣ್ಣು ಇರಬಹುದು ನ್ಯಾಚುರಲ್ ಕಲರ್ ನ್ಯಾಚುರಲ್ ಟೇಸ್ಟ್ ಇರ್ತದೆ ಇಲ್ಲಿ ನೆರಳಿನ ಅಂಶ ಇದ್ರೆ ಬಿಸಿಲಿನ ಅಂಶ ಕಡಿಮೆ ಆದ್ರೆ ನ್ಯಾಚು ಅದ್ರ ನಿಜವಾದ ಏನು ಗುಣಮಟ್ಟ ಅದರಲ್ಲಿ ಬರುದಿಲ್ಲ ಹಾಗಾಗಿ ಇದು ಒಂದು ಇಪ್ಪತ್ತೈದು ಅಡಿಗೆ ಒಂದರಂತೆ ನಾಟಿ ಮಾಡಿದ್ದೇನೆ ಇದಕ್ಕೆ ನೆರಳು ಬರಬಾರ್ದು ಅಂತೇಳಿ ಇದು ಪೂರ್ವೋದಿಕ ಆದ್ರಿಂದ ಉತ್ತರ ಮತ್ತೆ ಪಶ್ಚಿಮದಲ್ಲಿ ಅದಕ್ಕೆ ಪಶ್ಚಿಮದ ಸಂಜೆ ಹೌದು ಮುನ್ನೂರ ಇತ್ತು ಸಿಲ್ವರ್ ಗಿಡ ಕೊಟ್ಟಿದ್ದೇನೆ ಇದು ಹನ್ನೆರಡು ಅಡಿ ಒಂದು ಹಾಕಿದ್ದೇನೆ ಸಿಲ್ವರ್ಡಿಗೆ ಹನ್ನೆರಡು ಅಡಿ ಒಂದು ಹಾಕಿದ್ದಾನೆ ಅದಕ್ಕೆ ಕಾಳು ಮೆಣಸು ಕೊಟ್ಟಿದ್ದಾನೆ ನೋಡ್ತಾ ಇದು ಮೂರುವರೆ ವರ್ಷ ಆಯಿತು ಯಾವ ವೆರೈಟಿ ಹಾಕಿದೆ ಇದು ಹಾಕಿ ಪಣಿಯೂರ್ ಒಂದು ಸರಿ ಈಗ ನಿಮ್ಗೆ ಈ ಅಂತರ ಬೆಳೆಯಾಗಿ ಇದರಲ್ಲಿ ಎಲ್ಲ ಶೇಪ್ ಅಲ್ಲಿ ನೀವು ಈ ಬಿಸಿಲನ್ನ ತಡೆಯೋಸ್ಕರ ಸಿಲ್ವರ್ ರೋಕ್ ಮತ್ತೆ ಕಾಳು ಹಾಕಿದ್ದೀರಾ ಇದ್ರ ಜೊತೆಯಲ್ಲಿ ಹಲಸಿನ ಮಧ್ಯದಲ್ಲಿ ಯಾವ್ದಾದ್ರು ಇಂಟರ್ ಬೆಳೆ ಇಂಟರ್ ಕ್ರಾಪ್ ಆಗಿ ಕ್ರಾಪ್ ಅಂತ ಹೇಳಿ ಆಸಕ್ತಿಗೋಸ್ಕರ ಒಂದು ಒಂದೆರಡು ಅಮಟೆ ಗಿಡ ಒಂದೆರಡು ಮಾವಿನ ಗಿಡ ಮಲ್ಲಿಕಾ ಮಾವು ಒಂದೆರಡು ಪೇರ್ಲೆ ಗಿಡ ಒಂದೆರಡು ಸಪೋಟ ಒಂದು ಮನೆ ಬಳಕೆಗೋಸ್ಕರ ಬಳಕೆಗೆ ಸ್ವಂತಕ್ಕಷ್ಟೇ ವಾಣಿಜ್ಯ ಮಟ್ಟದಲ್ಲಿ ಅದನ್ನ ಮಾಡ್ಲಿಕ್ಕೆ ಹೋಗಿಲ್ಲ ನೀವು ಮಾಡಿಲ್ಲ ಮತ್ತೆ ಅದ್ರದ್ದು ನೆರಳು ಇದಕ್ಕಾಗುತ್ತೆ ಹಾಗಾಗಿ ಇದಕ್ಕೂ ನೇರಳ ಆಗಬಹುದು ನಮಗೂ ಏನೋ ನಮ್ಮ ನಮ್ಮ ನಾವೇ ಬೆಳೆದ ಹಣ್ಣು ನಾವು ತಿಂದ ಅನುಭವ ಆಗ್ಬೇಕು ಈ ಉದ್ದೇಶಕ್ಕೆ ಒಂದಲ್ಲ ಒಂದು ಗಿಡ ಹೀಗೆ ಹಾಕಿದ್ದೇವೆ ಅದೇನು ಅದನ್ನ ಅದರ ಮೂಲ ಆದಾಯವಾಗಿ ಅಲ್ಲ ಹಾಗಾಗಿ ಹಾಗೆ ಮಾಡಿ ಈಗ ನೀವು ಈ ನೀವು ಹೇಳಿದ್ವಲ್ಲ ಈಗ ಒಂದೊಂದು ಕೆಲವೊಂದಿಷ್ಟು ಹಣ್ಣಿನ ಬೆಳೆಗಳನ್ನ ಒಂದೊಂದು ಗಿಡ ಹಾಕಿದೀನಿ ಅಂತ ಅದನ್ನ ಈ ಹಲಸಿನ ಮರದ ಸಾಲಲ್ಲೇ ಹಾಕಿದಿರಿ ಈ ಎರಡು ಹಲಸಿನ ಮರದ ಮಧ್ಯದಲ್ಲಿ ಗ್ಯಾಪ್ ಇರುತ್ತಲ್ಲ ಅಲ್ಲಿ ಏನಾದರೂ ಉಪಬಳೆಗಳನ್ನು ಬೆಳೆದಿದ್ರು ಮುಂಚೆ ಇಲ್ಲ ಮಾಡಲಿಲ್ಲ ಮಾಡ್ಲಿಲ್ಲ ಹಾಗೆ ಕಾಲಿ ಇಟ್ಟಿದ್ದೀನಿ ಹೌದು ಮತ್ತೆ ಇದು ನಾವು ಬೇರೆ ಜಾತಿ ಗಿಡ ನೆಟ್ಟರು ಕೂಡ ಇಡೀ ಪ್ಲಾಟ್ ನಲ್ಲಿ ಹಾಕಲಿಲ್ಲ ಒಂದ್ ಎರಡು ಸಾಲ ನಲ್ಲಿ ಮಾತ್ರ ಪ್ರಯೋಗಕ್ಕೆ ಹಾಕಿದೆ ಅಷ್ಟೇ ಈ ಹಲಸಿನ ಗಿಡ ಎಷ್ಟಿದೆ ಸರಿ ನೂರ ಎಂಬತ್ತೈದು ಗಿಡ ಟೋಟಲ್ ಅದರಲ್ಲಿ ಪ್ರಕಾಶ್ ಚಂದ್ರ ಎಷ್ಟಿದೆ ಪ್ರಕಾಶ್ ಚಂದ್ರ ನೂರ ಎಪ್ಪತ್ತೆರಡು ಗಿಡ ಇದೆ ಉಳಿದಿದ್ದ ಇನ್ನ ಹದಿಮೂರು ಗಿಡ ಬೇರೆ ಜಾತಿ ಎಲ್ಲದೂ ಬೇರೆ ಬೇರೆ ಜಾತಿ ಹಾಕಿದೆ ಅದರಲ್ಲಿ ಎರಡು ಗಿಡ ಅನಿವಾರ್ಯ ಏನೋ ಹೊರಲೆ ಬಂದೇನೋ ಸುತ್ತ ಏನೋ ತೊಂದರೆ ಹನ್ನೆರಡು ಗಿಡ ಹನ್ನೊಂದು ಪ್ಲಸ್ ನೂರ ಎಪ್ಪತ್ತೆರಡು ನೂರ ಎಂಬತ್ ಮೂರು ಗಿಡ ಇಟ್ಟು ಇದೆ ಸರಿ ಈಗ ನಿಮಗೆ ಈ ಪ್ರಕಾಶ್ ಚಂದ್ರ ಬಿಟ್ಟು ಬೇರೆ ಯಾವ್ದ್ರಲ್ಲಾದ್ರೂ ಅಂದ್ರೆ ಇಳುವರಿ ಕಂಡಿದ್ದೀರಾ ಇನ್ನು ಇನ್ನೂ ಇಲ್ಲ ಒಂದೊಂದು ಗಿಡದಲ್ಲಿ ಒಂದೆರಡು ಕಳೆದ ವರ್ಷ ಬಂದಿತ್ತು ಒಂದೊಂದು ಕಾಯಿ ಬಿಟ್ಟಿತ್ತು ಹಾಗಾಗಿ ಬಾಕಿ ಅಂತ ಇದು ಒಂದು ಮರದಲ್ಲಿ ಇದು ಬಂದಿದೆ ರುದ್ರಾಕ್ಷ ಹಣ್ಣಿದೆ ಸರ್ ಅದರದ್ದು ಈ ರುದ್ರಾಕ್ಷಿ ಹಲಸಿನ ಸ್ಪೆಷಾಲಿಟಿ ಸ್ಪೆಷಾಲಿಟಿ ರುದ್ರಾಕ್ಷಿಯಲ್ಲಿ ಕೆಂಪು ಮತ್ತೆ ಹಳದಿ ಎರಡು ಸೊಳೆ ಇತ್ತು ಎರಡು ಬಣ್ಣದಿತ್ತು ಕೆಂಪು ಸತ್ತೋಗಿದೆ ಹಳದಿ ಬಣ್ಣ ಈಗಿದೆ ಈಗ ಒಂದು ಸ್ವಲ್ಪ ಈಗಷ್ಟೇ ಶುರು ಆಗಿದೆ ಅದು ಮೊದಲನೇ ವರ್ಷದ ಇಲ್ಲ ಎರಡು ಶುರುವಾಗಿದೆ ಬರ್ತಾ ಇದೆ ಇದು ಒಂದು ಸುಮಾರು ಒಂದು ಕೆ ಜಿ ಆಸ್ಪಾಸ್ ಮುಕ್ಕಾಲ್ ಕೆ ಜಿಯಿಂದ ಒಂದು ಒಂದು ಕಾಲ್ ಕೆ ಜಿ ಆಗ್ತದೆ ಸಾಮಾ ಮಾಮೂಲಿ ಹಲಸಿನ ಹಣ್ಣಾಗೆ ಇರ್ತದೆ ಸಣ್ಣ ಸೊಳೆ ಇದು ಬಹುಶಃ ಈಗಾಗಲೇ ಬೆಂಗಳೂರಿನಲ್ಲಿ ಈಗಾಗಲೇ ಸಾಕಷ್ಟು ಜನ ಮೈಸೂರು ಈ ಕಡೆ ಎಲ್ಲ ಹಾಕ್ತಾ ಇದ್ದಾರೆ ಸ್ವಲ್ಪ ಫೇಮಸ್ ಇದೆ ಫೇಮಸ್ ಆಗ್ತದೆ ಏನು ಉದ್ದೇಶ ಅಂದ್ರೆ ಇದ್ರಾಗಿ ಹತ್ತು ಹದಿನೈದು ಇರುದಿಲ್ಲ ಇರೋದಿಲ್ಲ ಇದು ಒಂದೆರಡು ಜನ ಈಗೇನು ಸಿಟಿಯಲ್ಲಿ ವಾಸ ಮಾಡಿರ್ತಾರೆ ಅವರಿಗೆ ಬಳಕೆ ಮಾಡ್ಲಿಕ್ಕೆ ತುಂಬಾ ಸುಲಭ ಆಗ್ತದೆ ಏನು ಒಂದ್ ಕೆ ಜಿ ಲಿಮಿಟ್ ಇರ್ತದೆ ಅವರು ಕ್ಯಾರಿ ಮಾಡ್ಬೋದು ಅವರ ಟ್ರೈನಲ್ಲಿ ಹೋಗ್ತಾರೆ ಅಥವಾ ಅವರ ವೆಹಿಕಲ್ ಅದರಲ್ಲಿ ಹೋಗ್ಬೋದು ಮತ್ತೆ ಅವ್ರಿಗೆ ಬೇಕಾದಾಗ ಅದನ್ನು ತಿನ್ಬಹುದು ರುದ್ರಾಕ್ಷಿ ಹಲಸು ಒಂದು ಫ್ಯಾಮಿಲಿ ಹಲಸು ಅಂತ ಹೇಳ್ಬೋದು ಎರಡು ಜನ ಮೂರು ಜನ ಇರುವಂತಹ ಕುಟುಂಬ ಇದ್ರೆ ಅಲ್ಲಿ ರುದ್ರಾಕ್ಷಿ ಆದ್ರಿಂದ ಅದಕ್ಕೆ ರುದ್ರಾಕ್ಷಿ ಅಂತ ನನ್ನ ಭಾವನೆ ಇದು ನಮ್ಮ ಪಶ್ಚಿಮ ಘಟ್ಟದ ಮೂಲ ಇದು ಇದಕ್ಕೆ ಏನು ಯಾರು ಕಸಿ ಮಾಡಿದ್ದು ಕಸಿ ಮಾಡಿಲ್ಲ ಇತ್ತೀಚೆ ಅದನ್ನ ಬೆಳೆಸ್ಬಹುದು ಹೌದು ಈಗ ನೀವು ಇಲ್ಲಿ ನಾಟಿ ಮಾಡಿರುವಂತಹ ಎಲ್ಲ ಗಿಡಗಳು ಕಸಿ ಮಾಡಿರೋ ಗಿಡನ ಅಥವಾ ನಾಟಿ ಬೀಜದಿಂದ ಮಾಡಿರುವಂತ ಬೀಜದಿಂದ ಇದೆಲ್ಲ ಕಸಿ ಎಲ್ಲವೂ ಕಸಿ ಗಿಡ ಈಗ ಸರ್ ಇಲ್ಲಿ ನೀವು ನಾಟಿ ಮಾಡಿದ ಎಷ್ಟು ವರ್ಷದ ನಂತರ ನಿಮಗೆ ಇಳುವರಿ ಸ್ಟಾರ್ಟ್ ಆಗಿದೆ ಸಾಧಾರಣ ಅದೇ ಆವಾಗ ಹೇಳಿದಾಗೆ ಎರಡೂವರೆ ಎರಡು ಮೂರು ವರ್ಷದಿಂದ ಶುರು ಆಗಿದೆ ಮೂರು ವರ್ಷದಿಂದ ಶುರು ಆಗಿದೆ ಅದೇ ನಾನು ನಿಮ್ ಕೆಲವು ಗಿಡ ಸೊರ್ಗಿರೋದು ನಿಮ್ಗೆ ನೋಡಿರ್ಬೋದು ನಾವು ಕಾಯಿ ಬಿಡಬಾರ್ದಿತ್ತು ಬಿಟ್ಟಿರೋದ್ರಿಂದ ಸೊರ್ಗಿದೆ ಮತ್ತೆ ಹೆಚ್ಚು ಕಾಯಿ ಬಿಟ್ಟಾಗ ಹಲಸಿನ ನನ್ನ ಅನುಭವದಲ್ಲಿ ಹೆಚ್ಚು ಕಾಯಿ ಬಿಟ್ಟರೆ ಒಂದು ಮರ ಸೊರ್ಗುದು ಒಂದಾಯ್ತು ಎಲ್ಲ ಕಾಯಿಗಳು ಸೈಜ್ ಬರುತ್ತೆ ಆಮೇಲೆ ಒಂದು ವೇಳೆ ಸೈಜ್ ಡೈವರ್ಷನ್ ಆಗುತ್ತೆ ಅದ್ರ ಒಳಗಡೆ ಕೂಡ ಪೊಳ್ಳು ಅದರ ಶೇಪ್ ಕೂಡ ಕರೆಕ್ಟ್ ಬರುತ್ತೆ ಹಾಗಾಗಿ ಕಾಡಿನಲ್ಲಿ ಯಾಕೆ ಎಲ್ಲ ಕಾಯಿಗಳು ಬಲಿಷ್ಠ ಆಗಿರ್ತದೆ ಅಂದರೆ ಒಂದು ತುಂಬ ಉತ್ತಮ ಗುಣಮಟ್ಟ ಇರ್ತದೆ ಅಂದರೆ ಕನಿಷ್ಠ ಐವತ್ತು ವರ್ಷ ಅರವತ್ತು ವರ್ಷ ನೂರು ವರ್ಷದ ಹಲಸಿನ ಮರಗಳು ಇದೆ ಹಾಗಾಗಿ ತನ್ನ ಏನು ಆಹಾರ ಹಲಸಿಗೆ ಕೊಡಬೇಕು ಆ ಮರ ಸಂಪೂರ್ಣ ಕೊಡ್ತದೆ ಗಿಡ ಸಣ್ಣದು ಮಂಡೆ ಸಣ್ಣದು ಸರಿ ನೀವು ಇಲ್ಲಿ ಜಾಸ್ತಿ ಕಾಯಿಗಳು ಬಿಟ್ಟರೆ ಒಂದು ಗೊಂಚಲಿನಲ್ಲಿ ಇಂತಿಷ್ಟೇ ಕಾಯಿಗಳು ಇರಬೇಕು ಅಂತ ಹಾಗೇನಾದ್ರು ಅದು ಇಟ್ಕೊಂಡಿದ್ದೇನೆ ಆದ್ರೆ ಒಮ್ಮೊಮ್ಮೆ ನಮಗೆ ಬೇರೆ ಕೃಷಿ ಇರುವಾಗ ಅದನ್ನು ಮೇಂಟೈನ್ ಮಾಡ್ಲಿಕ್ಕೆ ಆಗುವ ಕನಿಷ್ಠ ಒಂದು ಈಗ ಒಂದು ಐದಾರು ವರ್ಷ ಅಂತೂ ಎರಡು ಕಾಯಿ ಅಥವಾ ಮೂರು ಕಾಯಿ ಮೇಲೆ ಬಿಡದೆ ಇರೋದೇ ಸೂಕ್ತ ಅದಕ್ಕಿಂತ ಜಾಸ್ತಿ ಬಿಟ್ಟರೆ ತೆಗೆದು ತೆಗಿತೇವೆ ಇಲ್ಲಾಂದ್ರೆ ಕಾಯಿ ಸಹ ದೊಡ್ಡ ದೊಡ್ಡ ಗಿಡಕ್ಕೂ ಅದ್ರದ್ದು ಎಫೆಕ್ಟ್ ಆಗ್ತದೆ ಈಗ ಇಲ್ಲಿ ನೀವು ನೀರಿಗೆ ವ್ಯವಸ್ಥೆ ನೀರು ಮೂ ಒಂದು ಬೋರ್ ಅಂತೂ ಇತ್ತು ಒಂದ್ ಎರಡು ಇಂಚು ನೀರಿತ್ತು ಮೂರು ವರ್ಷ ಡ್ರಿಪ್ ಇರಿಗೇಷನ್ ಮೂಲಕ ನೀರು ಕೊಟ್ಟಿದ್ದೇನೆ ಮಳೆ ನೀರು ಕೊಟ್ಟಿದ್ದೇನೆ ಹಲಸಿಗೂ ಕೊಟ್ಟಿದ್ದೆ ಕಾಳು ಮೆಣಸಿಗೂ ಕೊಟ್ಟಿದ್ದೇನೆ ಈಗ ಮಾತ್ರ ಎರಡು ವರ್ಷ ಆಯ್ತು ನೀರಿಲ್ಲ ಬೋರ್ ಆಯ್ತು ಹಾಗಾಗಿ ಕಾಳು ಮೆಣಸಿಗೂ ನೀರಿಲ್ಲ ಹಲಸಿಗೂ ನೀರಿಲ್ಲ ಈಗ ಹಲಸಿಗೆ ಸರ್ ನೀವು ಎಷ್ಟು ದಿವಸಕ್ಕೊಮ್ಮೆ ನೀರು ಕೊಡ್ತೀರಾ ಆವಾಗ ವಾರಕ್ಕೊಮ್ಮೆ ಕೊಡ್ತಿದ್ದೆ ಒಂದು ಸಣ್ಣ ಗಿಡ ಇದ್ದ ಈಗ ಸರ್ ಈಗ ಕೊಡ್ತಾನೆ ನೀರೇ ಕೊಡಲ್ಲ ನೀರು ಕೊಡ್ತಾನೆ ಒಂದ್ ಎರಡು ವರ್ಷದವರೆಗೆ ಮಾತ್ರ ಕೊಟ್ರಿ ಮೂರು ವರ್ಷ ಮೂರು ವರ್ಷದವರೆಗೆ ಎರಡು ವರ್ಷದಿಂದ ಇಲ್ಲ ಇಲ್ಲ ಅಂದ್ರೆ ನೀರು ಇಲ್ಲದೇ ಇರುವುದರಿಂದ ಕೊಡ್ತಾ ಇಲ್ಲ ಅಂದ್ರೆ ಅದಕ್ಕೆ ಸರ್ ಈಗ ನೀರಿನ ಕೊರತೆ ಏನು ಕಂಡಿಲ್ವ ನಿಮಗೆ ಕೊಡದೆ ಹೋಗೋದಿಲ್ಲ ಮೂರು ವರ್ಷಕ್ಕೆ ಕೊಟ್ಟು ನಾಲ್ಕನೇ ವರ್ಷಕ್ಕೆ ನೀರು ಇಲ್ದಿದ್ದಾಗ ಸ್ವಲ್ಪ ಗಿಡ ಸೊರಗಿತ್ತು ಸೊರಗಿತ್ತು ಈಗ ನ್ಯಾಚುರಲ್ ಹೊಂದ್ಕೊಬಿಟ್ಟಿದೆ ಹಲಸಿನ ಹಣ್ಣು ನಾನು ತಿಳಿದ ಮಟ್ಟಿಗೆ ಎಲ್ರು ತಿನ್ಲಿಕ್ಕೆ ಬಯಸೋದಿಲ್ಲ ಆದ್ರೆ ಹಲಸಿನಣ್ಣು ತಿನ್ನೋರ್ದೇ ಒಂದು ವರ್ಗ ಇದೆ ಅವರು ಹುಡ್ಕೊಂಡು ಎಲ್ಲೆಲ್ಲಿಗೂ ಹೋಗ್ತಾರೆ ಮತ್ತೆ ನಮಗೂ ಕೂಡ ನೀವು ಮಾರ್ಕೆಟಿಂಗ್ ಬಗ್ಗೆನೆ ಹೇಳದಂತಾದ್ರೆ ನಮ್ದು ಈಗ ಹಲಸು ನಾವು ಮಾಡಿದ್ದು ಈಗ ಸಾಕಷ್ಟು ಪ್ರಚಾರ ಆಯ್ತು ಪ್ರಚಾರ ನಮ್ಮ ಮಂಗಳೂರು ಇರ್ಬೋದು ಬೆಂಗಳೂರಿನವರು ಈಗ ಕಳೆದ ವರ್ಷ ಈಗ ಮೊನ್ನೆ ಈ ಮಳೆಗಾಲದಲ್ಲಿ ದೊಡ್ಡ ಮನೆ ಅಂತ ಸಿದ್ದಾಪುರದ ಸಿದ್ದಾಪುರದ ಅವರೊಬ್ರು ಮದ್ವೆ ಮನೆಗೆ ಪಲ್ಯ ಮಾಡ್ಲಿಕ್ಕೆ ಎಳೆ ಹಲಸು ನಲ್ವತ್ತು ಕೆಜಿ ಎಳೆ ಹಲಸು ಆವಾಗಲೇ ನಮಗೆ ಅವರು ಒಳ್ಳೆ ರೇಟು ಅವರಾಗಿ ರೈತರಿಗೆ ಅವ್ರು ತಗೊಂಡೋಗೋರೆ ಖುಷಿಯಾಗಿ ಅಂದ್ರೆ ಎಲ್ಲೂ ಸಿಗ್ತಾ ಇಲ್ಲ ಈಗ ಇದನ್ನ ಕೇರಳ ಮತ್ತೆ ತಮಿಳುನಾಡಿನಲ್ಲಿ ಆಲ್ ಸೀಸನ್ ಈಗೇನು ಇಡೀ ವರ್ಷ ಬೆಳೆಯುವಂತದನ್ನ ಬೆಳಿತಾ ಇದ್ದಾರೆ ಮಾರ್ಕೆಟಿಗೆ ಎಳೆ ಹಲಸು ಕೂಡ ಬರ್ತಾ ಇದೆ ಅನ್ ಸೀಸನ್ ಅಲ್ಲಿ ಕೂಡ ಬರ್ತಾ ಇದೆ ನ್ಯಾನೋ ಯೂರಿಯಾ ದೇಶದ ಅತಿ ದೊಡ್ಡ ಸಹಕಾರಿ ಸಂಸ್ಥೆ ಎಫ್ಕೋದಿಂದ ವಿಶ್ವದ ಪ್ರಥಮ ನ್ಯಾನೋ ರಸಗೊಬ್ಬರ ಅರ್ಧ ಲೀಟರ್ ನ್ಯಾನೋ ಯೂರಿಯಾ ಒಂದು ಚೀಲ ಯೂರಿಯಾ ಗೊಬ್ಬರಕ್ಕೆ ಸಮ ಎಲೆಗೆ ಸಿಂಪಡಿಸುವ ಮೂಲಕ ಮೇಲು ಗೊಬ್ಬರವಾಗಿ ಬಳಕೆ ಅಧಿಕ ದಕ್ಷತೆ ಹೆಚ್ಚು ಇಳುವರಿ ಇಲ್ಲ ಪ್ರದೂಷಣೆ ಆತ್ಮ ನಿರ್ಭರ ಭಾರತಕ್ಕೆ ಎಫ್ಕೋ ಆತ್ಮ ನಿರ್ಭರ ಕೃಷಿಗೆ ಎಫ್ಕೋ ನ್ಯಾನೋ ಯೂರಿಯಾ ಪ್ರಗತಿ ಸಾಕಾರವಾಯಿತು ಸ್ಟಿಲ್ ತಂತ್ರಜ್ಞಾನದಿ ಸಾಧ್ಯವಾಯಿತು ಬದಲಾವಣೆಗೆ ಕಾಲ ಕೂಡಿ ಬಂತು ಸ್ಟೀಲ್ ಉಪಕರಣಗಳು ತನ್ನಿ ಪರಿವರ್ತನೆ ಗ್ರೀನ್ ಪ್ಲಾಸ್ಟ್ ಐಎಸ್ಐ ಪ್ರಮಾಣೀಕೃತ ಪರಿಶುದ್ಧ ಎಚ್ಡಿಪಿಇ ಜಿಯೋ ಮೆಂಬ್ರೇನ್ ಪಾಂಡ್ಲೈನರ್ಗಳು ಕೃಷಿ ಹೊಂಡ ಕೆರೆ ಕಾಲುವೆ ಮೀನುಕೊಳ ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ ನೂರು ಪರ್ಸೆಂಟ್ ಬಳಕೆ ಯುವಿ ಮತ್ತು ಒಡಕು ನಿರೋಧಕ ಪಕ್ಕಾ ಜೋಡಣೆ ಐದು ವರ್ಷಗಳ ಲಿಖಿತ ವಾರಂಟಿ ಗ್ರೀನ್ ಪ್ಲಾಸ್ಟ್ ಸರ್ ಈಗ ನಿಮ್ಗೆ ಇಲ್ಲಿ ಈ ರುದ್ರಾಕ್ಷಿ ಹಲಸು ಅಂದ್ರೆ ಈಗ ಮೇಜರ್ ಆಗಿ ನಿಮ್ದು ಅಂದ್ರೆ ರುದ್ರಾಕ್ಷಿ ಹಲಸು ಪ್ರಕಾಶ್ ಚಂದ್ರನ ಮೇಜರ್ ಆಗಿ ಬೆಳಿತಾ ಇದ್ದೀರಾ ಈಗ ಅದ್ರ ಎರಡರಲ್ಲಿ ಸ್ವೀಟ್ನೆಸ್ ಅಲ್ಲಿ ಸರ್ ಸ್ವೀಟ್ನೆಸ್ ನಲ್ಲಿ ನಮ್ ಪ್ರಕಾಶ್ ಚಂದ್ರ ಜಾಸ್ತಿ ಇದೆ ಮತ್ತೆ ಅಂತೂ ದೊಡ್ಡ ಬರುತ್ತೆ ದೊಡ್ಡ ಬರುತ್ತೆ ಒಂದು ಕಾಯಿ ಸರ್ ಈಗ ಇಲ್ಲಿ ನಿಮ್ಮ ಸರಾಸರಿ ನಿಮ್ಮ ತೋಟದಲ್ಲಿ ಎಷ್ಟು ಕೆಜಿ ತೂಗುತ್ತೆ ಸರಾಸರಿ ಸರ್ ಸರಾಸರಿ ನನ್ನ ಅಭಿಪ್ರಾಯ ಒಂದು ಹನ್ನೆರಡು ಕೆಜಿ ಹದಿನಾಲ್ಕ ಕೆಜಿ ವರ್ಗು ಬರ್ತಾ ಇದೆ ಹತ್ತರಿಂದ ಹದಿನೈದು ಹದಿನಾರು ಕೆಜಿ ಬರುತ್ತೆ ಈಗ ಸರಾಸರಿ ಈಗ ಇದು ಮೂರು ವರ್ಷದ ನಾಲ್ಕು ವರ್ಷದ ಗಿಡದ ಸರ್ ಇದು ಈಗ ಐದುವರೆ ವರ್ಷದ ಗಿಡದಲ್ಲಿ ಸರ್ ಸರಾಸರಿ ಒಂದ್ ಗಿಡದಲ್ಲಿ ಎಷ್ಟು ಕಾಯಿಗಳನ್ನ ತಗೊಳ್ತಾ ಒಂದು ಗಿಡದಲ್ಲಿ ಸರಾಸರಿ ನಾವೊಂದು ಒಂದು ಮೂರು ಕಾಯಿ ಹಿಡಿದ್ರು ಕೂಡ ನೂರ ಎಪ್ಪತ್ತು ಗಿಡ ಹದಿನೇಳ ಮೂರ್ ಐನೂರು ಐನೂರು ಕಾಯಿ ಸಿಗುತ್ತೆ ಸರಿ ಈಗ ನೀವು ಇಲ್ಲಿ ಸುತ್ತಮುತ್ತಲು ಬೆಳೆಯನ್ನಾಗಿ ಕಾಳು ಮೆಣಸನ್ನೆಲ್ಲ ಬೆಳಿತಾ ಇದ್ರೆ ಈ ಕಾಳು ಮೆಣ ಮತ್ತೆ ನಾವಿಲ್ಲಿ ಇಲ್ಲಿ ಎಂಟ್ರೆನ್ಸ್ ಅಲ್ಲಿ ನೋಡ್ದು ಒಂದೆರಡು ಕೋಕೋ ಗಿಡಗಳಿದೆ ಹೀಗೆ ಅಂದ್ರೆ ನಾವೊಂದು ಉದ್ದೇಶ ಏನಿತ್ತಂದ್ರೆ ಇದು ಒಂದು ಹೆದ್ದಾರಿಯಲ್ಲಿ ಇದೆ ಯಾರದೇ ಯಾರಾದ್ರೂ ರೈತರು ಹಾಕ್ಲಿಕ್ಕೆ ಬಂದ್ರೆ ಕೃಷಿ ಬಗ್ಗೆ ಮಾಹಿತಿ ಬಂದ್ರೆ ಒಂದಷ್ಟು ಅವ್ರಿಗೆ ಮಾಹಿತಿ ಇಲ್ಲಿ ಈಗ ಕಾಳು ಮೆಣಸು ಕೂಡ ನಿಮ್ಗೆ ಹೇಳಿದೆ ನೋಡಿ ಇದು ಚೌಕ ಸಾಲ್ನಲ್ಲಿ ಇದೆ ಹೌದು ಆ ಬದಿಯಲ್ಲಿ ಪಗಡೆ ಸಾಲ್ ಮಾಡಿದಾನೆ ಅಂದ್ರೆ ನಾವು ಕೂಡ ಒಂದು ಪ್ರಯೋಗ ಆಯ್ತು ಇದು ಹೇಗೆ ಏನು ಈ ಪಗಡೆ ಸಾಲಿನಿಂದ ಉಪಯೋಗನ ಅಥವಾ ಇದರಿಂದ ಹೆಚ್ಚು ಉಪಯೋಗ ಉಪಯೋಗನ ಮತ್ತೆ ಬೇರೆ ರೈತರು ಇದನ್ನ ನೋಡಿ ಮಾಡ್ಲಿ ಒಂದು ಅವ್ರಿಗೊಂದು ಇನ್ಸ್ಪಿರೇಷನ್ ಆಗಲಿ ಹಾಗಾಗಿ ಕೋಕೋ ಕೂಡ ತಂದು ಹಾಕಿದೆ ನೋಡಿಕೆ ತೋಟದಲ್ಲಿ ಕೋಕೋ ಇತ್ತು ಹಾಗಾಗಿ ತಂದು ಮಾಡಿ ಸರಿ ಈಗ ಮತ್ತೆ ಇಲ್ಲಿ ನಾವು ನೋಡ್ತಾ ಇದ್ವಿ ಇಲ್ಲಿ ಈ ಹಲಸಿನ ಮರದ ಮಧ್ಯದಲ್ಲಿ ಒಂದು ಹಳೆ ಹಳೆ ಕಾಡು ಮರಗಳಿದೆ ಅದಕ್ಕೂ ಕೂಡ ನೀವು ಕಾಳು ಮೆಣಸನ್ನ ಹೌದು ನಾನು ಉದ್ದೇಶ ಅಷ್ಟೇ ಕಾಡು ಮರಗಳನ್ನ ಕಡಿಬೇಡಿ ನಿಮ್ಮ ತೋಟ ಅಥವಾ ತೋಟದ ಅಂಚಿನಲ್ಲಿ ಇದ್ರೆ ಕಾಡು ಮರಗಳನ್ನ ಕಡಿಬೇಡಿ ಅದಕ್ಕೆ ಕಾಳುಮೆಣಸು ಕೊಡಿ ಒಂದ್ ಎರಡ್ ಮೂರು ವರ್ಷ ನನ್ನ ವೈಯಕ್ತಿಕ ಅನ್ಬೋದ ಪ್ರಕಾರ ಎರಡ್ ಮೂರು ವರ್ಷ ನೀರ್ ಸಾಕು ಕಾಳುಮೆಣಸು ಬಾಡಿಸಿ ಮತ್ತೆ ನೀರು ಕೊಟ್ಟು ಬಿಟ್ರೆ ಫಸಲು ಚೆನ್ನಾಗಿ ಬರುತ್ತೆ ಮತ್ತೆ ಜಾಸ್ತಿ ನೀರಂತೂ ಆಗಲ್ಲ ಸರ್ ಅದು ಬೇಡ ಬೇಡ ಅಲ್ಲ ಆಗಲ್ಲ ಅದಕ್ಕೆ ಹೌದು ವಿಷಯ ನೀರೇ ಒಂದು ರೀತಿ ಅದಕ್ಕೆ ವಿಷಯ ಸರ್ ಕಾಳು ಮೆಣಸಿಗೆ ವಿಷಯ ಈಗ ಹಿಪ್ಲಿ ಗಿಡಕ್ಕೆ ಕಸಿ ಮಾಡಿ ಕಾಳು ಮೆಣಸು ಮಾಡಿದ್ದಾರೆ ಅದು ನೀರಿನಲ್ಲಿ ತ ನೀರಿನಲ್ಲೂ ಕೂಡ ನೀರಿನ ಏನು ಜವಳು ತಡಿಯೋ ಅಂಶ ಇದೆ ಅದಕ್ಕೆ ಇದೆ ಅಂತ ಹೇಳಿ ಈಗ ಬಂದಿದೆ ಆದ್ರೆ ಇಳುವರಿ ಕಡಿಮೆ ಸರ್ ಕಡಿಮೆ ಕಸಿ ಗಿಡದಲ್ಲಿ ಆ ಇಳುವರಿ ಕಡಿಮೆ ಇದೆ ಸರ್ ಈಗ ನಮ್ದು ಕಳೆದ ವರ್ಷ ನೋಡಿ ನೀರೇ ಇಲ್ಲ ಆದ್ರೂ ಆಗಿದೆ ಅಂತ ನನ್ನ ಸರ್ ಈಗ ಈ ಕಾಳ್ಮೆಣಸು ಮತ್ತೆ ಇನ್ನು ಬೇರೆ ಉಪ ಬೆಳೆಗಳನ್ನ ಮೇಜರ್ ಆಗಿ ಬೆಳೆದಿದ್ದೀರಾ ಈಗ ನನ್ನ ಒಂದು ಅಭಿಪ್ರಾಯದಲ್ಲಿ ಈಗ ಕಾಳ್ಮೆಣಸು ಅಂದ್ರೆ ಇದು ನೆಟ್ಟು ಒಂದ್ ವರ್ಷದ ಮೇಲೆ ಅದು ಸಿಲ್ವರ್ ಗಿಡ ಕೊಟ್ಟೆ ಸಿಲ್ವರ್ ಕೊಟ್ಟು ಒಂದೂವರೆ ವರ್ಷದ ನಂತರ ಕಾಳು ಮೆಣಸು ಒಂದು ಮೂರು ವರ್ಷ ಆಗಿದೆ ಈ ವರ್ಷ ಮುನ್ನೂರೈವತ್ತು ಗಿಡದಿಂದ ನಮ್ಗೊಂದು ಎರಡು ಕುಂಟಲ್ ಎಂಬತ್ ಕೆಜಿ ವರೆಗೆ ಕಾಳುಮೆಣಸು ಒಣ ಮೆಣಸು ಆಗಿದೆ ಸಾಧಾರಣ ನನ್ನ ಅಂದಾಜು ಒಂದು ಗಿಡದಿಂದ ಏಳ್ನೂರ ಎಂಟು ನೂರ ಗ್ರಾಮ ಬಂದಿದೆ ಒಣಗಿದ ಸಿಕ್ಕಿದೆ ನನ್ನ ಅಭಿಪ್ರಾಯ ಇನ್ನೊಂದು ಎರಡ್ ಮೂರು ವರ್ಷ ಬಿಟ್ರೆ ಗಿಡದಿಂದ ಕನಿಷ್ಠ ಒಂದು ಎರಡು ಕೆಜಿ ಅಥವಾ ಮೂರ್ ಕೆಜಿ ಮೂರ್ ಕೆಜಿ ಬಂದ್ರೆ ಮುನ್ನೂರೈತ್ ಗಿಡಕ್ಕೆ ಹತ್ತು ಕ್ವಿಂಟಲ್ ಆಗ್ತದೆ ಆಗುತ್ತೆ ಸರ್ ಒಂದು ಎರಡು ಕ್ವಿಂಟಲ್ ಕೆಜಿ ಆದ್ರೂ ಕನಿಷ್ಠ ಹಿಡಿದ್ರೆ ಏಳು ಕ್ವಿಂಟಲ್ ಆಗ್ತದೆ ಒಂದ್ ಕೆಜಿ ಬಂದ್ರು ಮುಂದ್ವರೆ ಆಗುತ್ತೆ ಸಾಧಾರಣ ಐವತ್ತು ಸಾವಿರ ರೂಪಾಯಿ ಎಡಬಲ್ಲ ಎಡಬಲ ಕಾಳು ಮೆಣಸು ಎಂಬತ್ತಿರಬಹುದು ಐನೂರ ಇಪ್ಪತ್ತಿರಬಹುದು ಕ್ವಾಲಿಟಿ ಮೇಲೆ ಡಿಫ್ರೆನ್ಸ್ ಆಗುತ್ತೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ವ್ಯತ್ಯಾಸ ಮಾಡ್ತಾರೆ ಹಾಗಾಗಿ ನಮ್ಗೊಂದು ಅಂದಾಜು ಒಂದು ಕನಿಷ್ಠ ಎರಡು ಕೆ ಜಿ ಆದರೆ ತಗೊಂಡ್ರೆ ಒಂದು ಏಳು ಕ್ವಿಂಟಾಲ್ ಕಾಳು ಮೆಣಸಾದರೆ ಇದೇ ಬೆಲೆ ಇದ್ರೆ ಹೆಚ್ಚು ಕಮ್ಮಿ ಮೂರು ಆದಾಯ ತಗೊಳ್ಬೋದು ಸರಿ ಇದ್ರ ಹಲಸಿನಲ್ಲಿ ನಾನಾ ರೀತಿಯ ತಿಂಡಿಗಳನ್ನು ಮಾಡ್ತಾರೆ ಮಲೆನಾಡಿನಲ್ಲಂತೂ ಹಲಸಿನ ಹಣ್ಣಿನ ಕಡುಬು ಚಿಪ್ಸು ಈ ಥರದ್ದೆಲ್ಲ ಇದೆ ಈಗ ನಿಮ್ಮ ಒಂದು ಅನುಭವದ ಪ್ರಕಾರ ಈ ಹಲಸಿನ ಹಣ್ಣನ್ನು ಅಥವಾ ಹಲಸಿನ ಕಾಯಿಯನ್ನು ವಾಣಿಜ್ಯ ಮಟ್ಟದಲ್ಲಿ ಬೆಳೆಯುವುದಾದ್ರೆ ಅದನ್ನು ಹಾಗೆ ಮಾರ್ಕೆಟಿಗೆ ಒಯ್ಯುವುದು ಲಾಭನೋ ಅಥವಾ ಇದನ್ನ ಸಂಸ್ಕರಿಸಿ ಯಾವುದಾದ್ರೂ ಪದಾರ್ಥಗಳನ್ನು ಉತ್ಪನ್ನಗಳನ್ನು ಮಾಡಿ ಮಾರಾಟ ಮಾಡಿದರೆ ಹೆಚ್ಚು ಲಾಭನ ಸರ್ ಅದೇ ಸಂಸ್ಕರಿಸಿ ಯಾವುದೇ ಉತ್ಪನ್ನ ಆಹಾರ ಬೆಳೆ ಸಂಸ್ಕರಿಸಿ ಮಾಡಿದಾಗಲೇ ಅದರದ್ದು ಮೌಲ್ಯವರ್ಧನೆ ಮಾಡಿ ಮಾಡಿದಾಗ ಆಗ್ತದೆ ಈಗಾಗಲೇ ಕುಂದಾಪುರದ ಹಾಲಾಡಿ ಹತ್ರ ಒಂದು ದೊಡ್ಡ ದೊಡ್ಡ ಇಂಡಸ್ಟ್ರಿ ಒಬ್ಬರು ಮಾಡಿದ್ದಾರೆ ಅಂತ ಕೇಳ್ಪಟ್ಟಿದ್ದೇನೆ ಬಹುಶಃ ಒಂದು ನಾಲ್ಕೈದು ಕೋಟಿ ರೂಪಾಯಿ ವೆಚ್ಚದ ದೊಡ್ಡ ಇಂಡಸ್ಟ್ರಿ ಹಲಸಿನದೆ ಹಲಸಿನದ್ದೆ ಹಾಗೆ ಅದ್ರ ಹತ್ರ ಬಿದ್ಕಲ್ ಕಟ್ಟೆ ಹತ್ರ ಒಬ್ಬರು ಮಾಡಿದ್ದಾರೆ ಕೇರಳದಲ್ಲಿ ಕೂಡ ಸಾಕಷ್ಟು ಇಂಡಸ್ಟ್ರಿಗಳಿದೆ ಹಲಸಿನ ಇಂಡಸ್ಟ್ರಿ ಸ್ಟಾರ್ಟ್ ಆಗಿದೆ ಆಗಿದೆ ಆಮೇಲೆ ಈಗ ಕೆಲವರೆಲ್ಲ ಎಳೆ ಹಲಸನ್ನು ಎಳೆ ಹಲಸು ಬರುತ್ತಲ್ಲ ಅದನ್ನು ಅದನ್ನು ಪೀಸ್ ಮಾಡಿ ಅದಕ್ಕೆ ಸಂಸ್ಕರಿಸಿ ಅದನ್ನು ಕೂಡ ಈಗ ನಾನ್ವೆಜ್ ಬದಲಿಗೆ ಈಗೇನು ಮಾಂಸಹಾರ ಮಾಡೋರಿಗೆ ಕೊಲೆಸ್ಟ್ರಾಲ್ ಇದೆ ಅನ್ನೋ ಉದ್ದೇಶಕ್ಕೆ ಅದನ್ನು ಬೇಡ ಅಂತ ಹೇಳಿದ್ದಾರೆ ಸೊ ಇದು ಕೂಡ ಬಿರಿಯಾನಿ ಅಥವಾ ನಿಮ್ಮ ಪಲಾವ್ ಐಟಮ್ನಲ್ಲಿ ಇದನ್ನು ಕೂಡ ಹಾಕಿ ಶ್ರೀಲಂಕಾದಲ್ಲಿ ಈಗಾಗಲೇ ಹೊರ ದೇಶಕ್ಕೆಲ್ಲ ಕಳಿಸ್ತಾ ಇದ್ದಾರೆ ಅಂತೇಳಿ ನಾನು ಸಾಕ ಓದಿದ್ದೇನೆ ಸಾಕಷ್ಟು ನೋಡಿದ್ದೇನೆ ಬಹುಶಃ ಮುಂದಿನ ದಿನಗಳಲ್ಲಿ ಹಲಸಿಗೆ ತುಂಬ ಬೇಡಿಕೆ ಬರ್ಬೋದು ಬಯಲನಾಡಿನಲ್ಲೂ ಹಲಸು ಬರಬಹುದಾ ಸರ್ ಖಂಡಿತ ಬರುತ್ತೆ ಖಂಡಿತ ಏನಂದ್ರೆ ಒಂದು ಮೂರು ವರ್ಷ ನೀರು ಕೊಡಬೇಕಾದಿತ್ತು ಸಹಿಸುವ ಗಿಡಕ್ಕೋಸ್ಕರ ಬೆಳವಣಿಗೆಗೋಸ್ಕರ ಕೊಡಬೇಕಾಗ್ತದೆ ಮತ್ತೆ ನಾನು ಕೇಳ್ಪಟ್ಟಾಗೆ ಮಳೆ ಹೆಚ್ಚು ಬರುವ ಜಾಗಗಳಲ್ಲಿ ಇಳುವರಿ ಕೂಡ ಯಾವುದೇ ಬೆಳೆ ಬೆಳೀಲಿ ನೀವು ಅಡಿಕೆ ನೆನಪು ಗೊತ್ತಿದೆ ಸಿರಿಸಿ ಭಾಗ ಇರ್ಬೋದು ದಕ್ಷಿಣ ಕರ್ನಾಟಕ ಅಡಿಕೆ ಬೆಳೆ ಕೂಡ ಕಡಿಮೆ ಇರುತ್ತೆ ಅಂದ್ರೆ ಇಳುವರಿಯಲ್ಲಿ ಹೌದು ಹಾಗಾಗಿ ಮತ್ತೆ ನ್ಯಾಚುರಲ್ ಕೂಡ ನಾನು ಆವಾಗ ಹೇಳಿದಾಗ ಬಿಸಿಲು ಹೇಗೆ ಮುಖ್ಯ ಅನ್ನಲ್ಲ ಬಿಸಿಲು ಇದ್ದಲ್ಲಿ ಇನ್ನಷ್ಟು ಸೈಜ್ ಬರ್ತದೆ ಗಿಡ ಇನ್ನಷ್ಟು ಕ್ವಾಲಿಟಿ ಬರ್ತದೆ ಫೋಟೋ ಸಿಂಥೆಸಿಸ್ ಇದೆಲ್ಲ ಆಗಲಿಕ್ಕೆ ಜಾಸ್ತಿ ಅವಕಾಶ ಖಂಡಿತ ಒಟ್ಟಾರೆಯಾಗಿ ಸರ್ ಈಗ ನಿಮ್ಮ ಒಂದು ಅನುಭವದ ಪ್ರಕಾರ ಹಲಸಿನ ಕೃಷಿಯನ್ನ ಮಾಡಿದ್ದಲ್ಲಿ ಇದು ಒಂದು ಲಾಭದಾಯಕನೋ ಅಥವಾ ಲಾಭದಾಯಕ ಲಾಭದಾಯಕವಾಗಿ ಮಾಡ್ಬೋದು ಅಂದರೆ ಸ್ವಲ್ಪ ಹೆಚ್ಚು ಪ್ರಮಾಣದಲ್ಲಿ ಹೆಚ್ಚಿನಾಗಿ ಮಾಡಬೇಕು ಒಂದು ಸ್ವಲ್ಪ ಸ್ವಲ್ಪ ಮಾಡಿದರೆ ಅಷ್ಟು ಉಪಯೋಗ ಆಗಲಿಕ್ಕಿಲ್ಲ ಅವರವ್ರಿಗೆ ಅನುಕೂಲ ಅವರವರ ಜಾಗಕ್ಕೆ ಅನುಕೂಲ ಅಥವಾ ಕಡೆಯ ಪಕ್ಷ ನಮಗೆ ಇದರಿಂದ ಉತ್ಪತ್ತಿ ಇಲ್ಲದೇ ಇದ್ರೂ ಒಂದು ಏನೋ ಒಂದಷ್ಟು ಗಿಡಗಳನ್ನು ಬೆಳೆಸಿದ ಒಂದು ನಮಗೆ ಒಂದು ಖುಷಿ ಕೊಡ್ತದೆ ಮತ್ತು ನಾವೇ ಬಿಟ್ಟು ನೆಟ್ಟು ನಾವೇ ಬೆಳೆಸಿದ ಗಿಡದಲ್ಲಿ ಯಾವುದೇ ಹಣ್ಣು ಹೂವು ಯಾವುದೇ ಬಂದರೂ ಕೂಡ ಅದು ಮಾನಸಿಕವಾಗಿ ನಮ್ಮ ನೆಮ್ಮದಿ ಕೊಡ್ತದೆ ನಮ್ಮ ಖುಷಿಗೋಸ್ಕರ ನಾವು ಎಲ್ಲೆಲ್ಲೋ ಹೋಗ್ತೇವೆ ಎಲ್ಲೆಲ್ಲ ಹೋಗಿ ದುಡ್ಡು ಕೊಟ್ಟು ಖುಷಿ ನಮಗೆ ಖುಷಿ ಸಿಗುತ್ತೆ ಸರ್ ಹೌದು ನಾವೊಂದು ಕೇಳಬೇಕು ಈಗ ನಿಮಗೆ ಈ ಹಲಸಿನಕಾಯಿ ಮಾರ್ಕೆಟಿಂಗಲ್ಲಿ ಯಾವ್ದಾದ್ರು ಪ್ರಾಬ್ಲಮ್ಗಳು ಬಂದಿದೆ ಅಂದರೆ ಈಗ ನಂದು ಹಲಸಿನಕಾಯಿ ಬಂದಿತ್ತು ಹಾರ್ವೆಸ್ಟಿಂಗ್ ಆಗಿದೆ ತಗೊಂಡು ಹೋಗೋರಿಲ್ಲ ಆ ರೀತಿಯ ಮಾರ್ಕೆಟಿಂಗ್ ಮಾರ್ಕೆಟಿಂಗಲ್ಲಿ ಆ ರೀತಿ ಏನಿಲ್ಲ ಸರ್ ಇಷ್ಟು ಹೊತ್ತಿನವರೆಗೆ ನಮ್ಮ ಈ ನೀವು ಈಗ ಕಳೆದ ಒಂದು ಎರಡು ಕಾರ್ಯಕ್ರಮವನ್ನು ಕೊಟ್ಟಿದ್ದೀರಿ ರಬ್ಬರ್ ಇರಬಹುದು ಅಥವಾ ಇನ್ನು ತಾಳೆ ಗಿಡ ಇರಬಹುದು ಅದರ ಕುರಿತು ಗೇರು ಅದನ್ನು ಅದರ ಬಗ್ಗೆ ಎಲ್ಲ ಒಳ್ಳೆಯ ಇನ್ಫಾರ್ಮೇಷನ್ ಕೊಟ್ಟಿದ್ದೀರಾ ನಿಮ್ಮ ಅನುಭವವನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದೀರಾ ಅದರಲ್ಲೂ ನಿಮಗೆ ಇಲ್ಲಿ ವಿಶೇಷವಾಗಿ ನೀರಿನ ತೊಂದರೆ ಇದೆ ಅಂತ ಹೇಳಿದಿರಿ ಕಡಿಮೆ ನೀರಿನಲ್ಲಿ ಯಾವ ಬೆಳೆಯನ್ನು ಬೆಳೆದರೆ ಲಾಭದಾಯಕ ಅನ್ನೋ ದೃಷ್ಟಿಕೋನದಿಂದ ನೀವು ಇಲ್ಲಿ ವಿಭಿನ್ನವಾದ ಕೃಷಿಯಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಂಡಿದ್ದೀರಾ ಇವತ್ತಿನ ಈ ನಮ್ಮ ಸಂಚಿಕೆಯಲ್ಲಿ ಹಲಸಿನ ಕೃಷಿಯನ್ನು ಬಯಲನಾಡಿನಲ್ಲೂ ಮಾಡಬಹುದು ಬಿಸಿಲು ಚೆನ್ನಾಗಿದ್ದಲ್ಲಿ ಕೂಡ ನೀವು ಮಾಡಬಹುದು ಅಂತ ತಿಳಿಸ್ಕೊಟ್ಟಿದ್ದಾರೆ ಬರೀ ಮಲೆನಾಡಿಗೆ ಮಾತ್ರ ಇದು ಸೀಮಿತ ಅಲ್ಲ ಇದರಿಂದರೆ ಬೆಳಕಿನ ಪ್ರದೇಶ ಹೆಚ್ಚಿರುವಲ್ಲಿ ನೆರಳಿಲ್ಲದ ಪ್ರದೇಶದಲ್ಲಿ ನೆರಳಿಲ್ಲದೆ ಹೋದರಲ್ಲಿ ಕೂಡ ಚೆನ್ನಾಗಿ ಮಾಡ್ಬೋದು ಅಂತ ತಿಳಿಸ್ಕೊಟ್ಟಿದ್ದೀರಾ ನಿಮ್ಮ ಈ ಒಂದು ಇನ್ಫಾರ್ಮೇಷನ್ ನಮಗೆ ಕೊಟ್ಟಿದ್ದಕ್ಕಾಗಿ ಹಾಗೂ ನಮ್ಮೆಲ್ಲ ವೀಕ್ಷಕರ ಪರವಾಗಿ ನಮ್ಮ ವಾಹಿನಿಯ ಪರವಾಗಿ ತಮಗೆ ಧನ್ಯವಾದಗಳು ಸರ್ ನಮಸ್ಕಾರ ನಿಮ್ಮ ನೀವು ಬಂದು ನನ್ನ ಸಂದರ್ಶನ ಮಾಡಿ ಕೆಲಸನ ಬಗ್ಗೆ ಅಥವಾ ನನ್ನ ಕೃಷಿ ಬಗ್ಗೆ ಸಾಕಷ್ಟು ನನಗೆ ಹೇಳಲಿಕ್ಕೂ ಒಂದು ಅವಕಾಶ ಮಾಡಿಕೊಟ್ಟಿದ್ದೀರಿ ನಿಮಗೂ ನಿಮ್ಮ ಎಲ್ಲ ಸಂಸ್ಥೆ ಎಲ್ಲರಿಗೂ ಸಿಬ್ಬಂದಿಗೂ ನನ್ನ ನಮಸ್ಕಾರ ಧನ್ಯವಾದಗಳು ಸರ್ ಇವತ್ತು ಶ್ರೀ ಪ್ರಕಾಶ್ ನಾಯಕ್ ಅವರು ತಮ್ಮನ್ನು ಹಲಸಿನ ಕೃಷಿಯಲ್ಲಿ ಯಾಕೆ ತೊಡಗಿಸಿಕೊಂಡರು ಎಂಬ ಸ್ವಾರಸ್ಯಕರ ಘಟನೆಯನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ ಜೊತೆಯಲ್ಲಿ ಅವರು ಇಲ್ಲಿ ಪ್ರಕಾಶ್ ಚಂದ್ರ ಎನ್ನುವ ಒಂದು ವೆರೈಟಿಯನ್ನು ಕೂಡ ಬೆಳೀತಾ ಇದ್ದಾರೆ ಇದರ ಜೊತೆಯಲ್ಲಿ ಅವರು ಈ ಕಾಳು ಮೆಣಸನ್ನು ಈ ಪಶ್ಚಿಮ ದಿಕ್ಕಿನಲ್ಲಿ ಬಿಸಿಲು ಬೀಳುವ ಕಡೆಯಲ್ಲಿ ಎಲ್ಲ ಆಕಾರದಲ್ಲಿ ಕೂಡ ಸಿಲ್ವರ್ ರೋಕನ್ನು ಬೆಳೆಸಿ ಕಾಳು ಮೆಣಸನ್ನು ಬೆಳೆದಿದ್ದಾರೆ ಹಾಗೆ ಇನ್ನು ಮುಂದಿನ ದಿನಗಳಲ್ಲಿ ಹಲಸಿಗೆ ಉತ್ತಮವಾದಂತಹ ಮಾರ್ಕೆಟ್ಗಳು ಸಿಗತ್ತೆ ಹಾಗೆ ಹಲವಾರು ಇಂಡಸ್ಟ್ರಿಗಳು ಕೂಡ ಸ್ಟಾರ್ಟ್ ಆಗಿದ್ದಾವೆ ಇನ್ನು ಮುಂದೆ ಇದಕ್ಕೆ ಉತ್ತಮವಾದಂತಹ ಮಾರ್ಕೆಟು ಸಿಗುವುದರ ಜೊತೆಯಲ್ಲಿ ಒಂದು ಭವಿಷ್ಯದ ಬೆಳೆ ಅಂತಲೇ ಇದನ್ನು ಹೇಳಬಹುದು ಅಂತ ನಮ್ಮ ವಾಹಿನಿಯ ಜೊತೆ ಶ್ರೀ ಪ್ರಕಾಶ್ ನಾಯಕ್ ಅವರು ಇಷ್ಟೊಂದು ಇಷ್ಟೊತ್ತಿನವರೆಗೆ ಅವರ ಅನುಭವವನ್ನು ಹಂಚಿಕೊಂಡಿದ್ದಾರೆ ಅವರಿಗೆ ನಮ್ಮ ವಾಹಿನಿಯ ವತಿಯಿಂದ ಹಾಗೂ ಎಲ್ಲ ವೀಕ್ಷಕರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ಒಂದು ಕಂತಿನಿಂದ ನಿಮಗೂ ಕೂಡ ಒಂದು ಹಲಸಿನ ಬೆಳೆಯ ಕುರಿತಾದಂಥ ಮಾಹಿತಿ ಸಿಕ್ತು ಅಂತ ಭಾವಿಸ್ತಾ ನಮ್ಮ ಈ ಕಂತನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ಇನ್ನೊಂದು ಹೊಸ ಕಂತಿನಲ್ಲಿ ಹೊಸ ಬೆಳೆಯ ಬಗ್ಗೆ ನೋಡೋಣ ನಮಸ್ಕಾರ ಈ ಕಾರ್ಯಕ್ರಮದ ಪ್ರಾಯೋಜಕರು ಇಫ್ಕೋ ಆತ್ಮನಿರ್ಭರ ಕೃಷಿಗೆ ಇಫ್ಕೋ ನ್ಯಾನೋ ಯೂರಿಯಾ